ಬ್ರಹ್ಮಣೇ ನಮಃ. ಇಲ್ಲಿಯ ತನಕ ಸುಶ್ರಾವ್ಯವಾಗಿ ಎಂಟನೇ ಕಲಾದ ದೋಹವನ್ನ ಗಾಯನ ಮಾಡುವ ಮೂಲಕ ಪ್ರಾರ್ಥನೆಯನ್ನ ಪೂರೈಸಿದಂತ ಶ್ರೀಮತಿ ನಾಗರತ್ನಮ್ಮನವರೇ ಹಾಗೂ ಇವತ್ತಿನ ಈ ಪಾಠದಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯ ಆದರಣೀಯ ಶರಣರೇ ಹಾಗೂ ಶರಣೆಯರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮ. ವಿವೇಕ ಚಿಂತಾಮಣಿ ಈಶ್ವರನ ಗುಣಾವಳಿಗಳು ಅಂತ ಬರ್ತದೆ. ಈಶ್ವರನ ಗುಣ, ಈಶ್ವರನ ಕ್ಯಾರೆಕ್ಟರ್ಸ್ ಏನು? ಈಶ್ವರ ಬ್ರಹ್ಮಾಂಡದ ನಿಮಿತ್ತ ಕಾರಣನೂ ಹೌದು, ಉಪಾದಾನ ಕಾರಣನೂ ಹೌದು. ಈ ಬ್ರಹ್ಮಾಂಡದಲ್ಲಿ ಕುಂಬಾರ ಹೆಂಗ ಒಂದು ಮಡಿಕೆ ತಯಾರಾಗಬೇಕಾದ್ರ ನಿಮಿತ್ತ ಕಾರಣನಿದ್ದಾನೋ, ಮತ್ತು ಹೆಸರು ಅನ್ನೋದು ಉಪಾದಾನ ಕಾರಣ ಹೆಂಗಿದೆಯೋ, ಮತ್ತ ಆತನ ಇನ್ಸ್ಟ್ರೂಮೆಂಟ್ಸ್ ಏನದವ, ತಿಗರಿಯ ಚಕ್ರ ದಂಡಾದಿಗಳು, ಅವು ಸಹಕಾರಿ ಕಾರಣ ಹೆಂಗದವೋ, ಅದೇ ರೀತಿ ಒಂದು ಕಾರ್ಯ ಅಂತಂದ್ರ ಯಾವ್ದಕ್ಕಂತೀರಿ? ಕಾರ್ಯ ಅಂದ್ರೆ ಯಾವುದು? ಮಡಿಕೆ. ಮಡಿಕೆ ಮಡಿಕೆ ಕಾರ್ಯ ಅಂದ್ರೆ ಮಡಿಕೆ. ಮತ್ತೆ ನಿಮಿತ್ತ ಕಾರಣ ಅಂದ್ರೆ ಈಶ್ವರ ಕುಂಬಾರ ಬ್ರಹ್ಮಾಂಡಕ್ಕಾಯ್ತು. ಕುಂಬಾರ ಈ ಮಡಿಕೆ ಸಲುವಾಗಿ ನಿಮಿತ್ತ ಕಾರಣ ಅಂದ್ರೆ ಕುಂಬಾರ, ಮತ್ತೆ ಉಪಾದಾನ ಕಾರಣ ಅಂದ್ರೆ ಮಣ್ಣು, ಹೆಸರು ಮಣ್ಣು. ಆಯ್ತು, ಇದಾದ್ಮೇಲೆ ಸಹಕಾರಿ ಕಾರಣ ಅಂತಂದ್ರೆ ಆತನ ಯಂತ್ರ ತಿಗರಿ ಚಕ್ರದಂಡ ಅಂಗ ಮತ್ತೇನದೋ ಹಿಡಿದು ತಿರುಗಿಸ್ತಾನಲ್ಲ ಕರ್ರ ಅಂತ, ಅದೆಲ್ಲ ಒಂದು ಅಷ್ಟೆಲ್ಲ ಕೆಲಸ. ಇವು ಹೆಂಗ ನಾಲ್ಕು ಐಟಮ್, ಕಾರ್ಯ, ಉಪಾದಾನ ಕಾರಣ, ನಿಮಿತ್ತ ಕಾರಣ, ಮತ್ತೆ ಸಹಕಾರಿ ಕಾರಣ ಹೆಂಗದೋ, ಅದೇ ರೀತಿ ಇಲ್ಲಿ ಸಹಿತ ಜಗತ್ತು ಅನ್ನೋದು ಕಾರ್ಯ. ಈ ವಿಶ್ವದಲ್ಲ ಬ್ರಹ್ಮಾಂಡ ಪಂಚಭೂತಾತ್ಮಕ ಜಗತ್, ಈ ಜಗತ್ತು ಅನ್ನೋದು ಇದು ಕಾರ್ಯ. ಈ ಕಾರ್ಯಕ್ಕ ನಿಮಿತ್ತ ಕಾರಣ ಯಾರು? ಈಶ್ವರ. ಈಶ್ವರ ನಿಮಿತ್ತ ಕಾರಣ, ಮತ್ತೆ ಉಪಾದಾನ ಕಾರಣ ಈಶ್ವರನೇ ಆಗಿದ್ದಾನೆ. ಈಶ್ವರನೇ ಆಗಿದ್ದಾನೆ, ಅದು ಮಾಯೆ. ಈಶ್ವರನ ಜೊತೆಗಿರುವ ಮಾಯೆ ಕೂಡ ಅದಕ್ಕೆ ಉಪಾದಾನ ಕಾರಣ ಅಂತಾರೆ, ಮಾಯೆಗೆ ಉಪಾದಾನ ಕಾರಣ ಅಂತಾರೆ. ಮತ್ತೆ ಈಶ್ವರ ಮಾಯೆ ಇಬ್ರು ಒಂದೇ, ಅವ್ರು ಬೇರೆ ಅಲ್ಲವೇ ಅಲ್ಲ. ಈಶ್ವರನದೇ ಅದು ಒಂದು ಶಕ್ತಿ, ಅದು ಮಾಯೆ ಈಶ್ವರನ ಜೊತೆಗೆ ಇರ್ತದ, ಹಿಂಗಾಗಿ ಅದು ಉಪಾದಾನ ಕಾರಣನೂ ಅವರೇ, ನಿಮಿತ್ತ ಕಾರಣನೂ ಅವರೇ, ಶಿವಶಕ್ತಿ ಅಂದ್ರು ಅವರೇ. ಇಬ್ರು ಹೆಂಗದಾರ, ಜೊತೆ ಜೊತೆಯಾಗದಾರ, ಆದ್ರೆ ಒಂದ್ರೊಳಗೊಂದು ಬೆರೆತಿಲ್ಲ, ಅಷ್ಟೇ ಜೊತೆ ಜೊತೆಯಾಗದಾರ.
ಮತ್ತೆ ಈ ಜಗತ್ತು ನಿಮಿತ್ತ ಕಾರಣ ಉಪಾದಾನ ಕಾರಣ ಅಷ್ಟೇ ಇದ್ರೆ ಆಗಂಗಿಲ್ಲ, ಜಗತ್ತು ಸೃಷ್ಟಿ ಆಗ್ಬೇಕು, ಜಗತ್ತಿನೊಳಗೆ ಎಲ್ಲ ಕಾರ್ಯಗಳು ನಡಿಬೇಕಂದ್ರ ಎದರಿಂದ ನಡೆದವ? ಗಾಡಿ ಅದ, ನಡೆಸೋದನ, ಎರಡು ಅದಾವ, ಗಾಡಿನೂ ಅದ ನಡೆಸೋದನ. ಮತ್ತೀಗ ಅದು ಗಾಡಿ ನಡಿಲಕ್ಕ ಏನ್ ಬೇಕು? ಪೆಟ್ರೋಲ್, ಪೆಟ್ರೋಲ್ ಇಂಧನ, ಡೀಸೆಲ್ ಪೆಟ್ರೋಲ್ ಬೇಕಲ್ಲ. ಅದೇ ರೀತಿ ಇಲ್ಲಿ ಪೆಟ್ರೋಲ್ ಯಾವ್ದಪ್ಪ ಅಂತಂದ್ರೆ, ಇಂಧನ ಯಾವ್ದಂತಂದ್ರೆ ಜೀವಿಗಳ ಕರ್ಮಗಳು, ಪಾಪ ಪುಣ್ಯಗಳ ಕರ್ಮಗಳೇ ಈ ಜಗತ್ತು ನಡೆಸೋದಕ್ಕ. ಅದಕ್ಕೆ ಜೀವಿಗಳು ಸಹಕಾರಿ ಕಾರಣಗಳು. 84 ಲಕ್ಷ ಜೀವರಾಶಿಗಳಲ್ಲ, ಇವೆಲ್ಲ ಸಹಕಾರಿ ಕಾರಣಗಳು. ಇದಿಷ್ಟು ಬಿಟ್ರೆ ಜಗತ್ತಿನಾಗ ಏನದ? ಒಂದು ನಿಮಿತ್ತ ಕಾರಣ ಅದ, ಒಂದು ಉಪಾದಾನ ಕಾರಣ ಅದ, ಒಂದು ಕಾರ್ಯ ಅದ, ಒಂದು ಸಹಕಾರಿ ಕಾರಣ ಅದ. ಅದಕ್ಕೆ ಈಶ್ವರನ ಗುಣಾವಳಿಗಳು. ಈಶ್ವರಂದ್ ಏನ್ ಕೆಲ್ಸಪ್ಪ ಅಂದ್ರ, ನೀವು ಆತ್ಮರದಿರಿ, ಯಜಮಾನದಿರಿ, ಈಶ್ವರನ ಸೃಷ್ಟಿಕರ್ತರದಿರಿ, ಏನೆಲ್ಲ ಇದರಿ, ಆದ್ರೂ ಆ ಬ್ರಹ್ಮನ ಲೀಲೆ ಈಗ ಮಾಡುವುದಕ್ಕಾಗಿ ಏನಾಗ್ಯದ, ಒಂದು ಶರೀರ ತಯಾರಾಗಿ. ಅದೇ ರೀತಿ ಬ್ರಹ್ಮಾಂಡಕ್ಕೆ ಹಂಗೆ ಹೇಳ್ತೀರಿ, ಹಂಗ ಬ್ರಹ್ಮಾಂಡ ಜಾಗದಾಗ ಪಿಂಡಾಂಡಕ್ಕೂ ತಗೊಂಡು ಬರ್ಬೇಕು. ತಗೊಂಡು ಬಂದು ಪಿಂಡಾಂಡ ಅಂತಂದ್ರೆ ಕಾರ್ಯ, ಮತ್ತೆ ಪಿಂಡಾಂಡಕ್ಕ ನಿಮಿತ್ತ ಕಾರಣ ಉಪಾದಾನ ಕಾರಣಗಳಂತಂದ್ರೆ ಏನು? ಜೀವ ಮತ್ತು ಈಶ್ವರ ಮತ್ತು ಮಾಯೆ ಹೆಂಗದವ ಇಲ್ಲಿ? ಜೀವ ಮತ್ತು ಅವಿದ್ಯೆಗಳಿಗೆ ಹೇಳ್ಬೇಕಿದೆ, ಜೀವ ಮತ್ತು ಅವಿದ್ಯೆ. ಮತ್ತೆ ಸಹಕಾರಿ ಕಾರಣ ಅಂತಂದ್ರೇನು? ಅವೇ ಬ್ರಹ್ಮಾಂಡ ಪಿಂಡಾಂಡ ಎರಡು ನಡೆಯಬೇಕ, ಅವರವ್ರ ಇಂಡಿವಿಜುವಲ್ ಕರ್ಮಗಳು ಇವ್ರದ್ದು, ಅದು ಸಾರ್ವತ್ರಿಕ, ಎಲ್ಲರೂ ಕೂಡಿ ನಡೆಸೋದು. ಅದೇ ಬ್ರಹ್ಮಾಂಡ ನಡೆಸೋದೇನದ, ಎಲ್ಲರ ಕರ್ಮಗಳು ಸೇರಿ ನಡೀತದ. ಇಂಡಿವಿಜುವಲ್ ಅಂತಂದ್ರೆ ಇವ್ರದ ಜೀವನ ಹೆಂಗ್ ನಡೆದಿರ್ತದ ಅಂದ್ರೆ ಅವ್ರವ್ರ ಇಂಡಿವಿಜುವಲ್ ಕರ್ಮದ ಪ್ರಕಾರ ನಡೀತದೆ. ಈಗ ನಿಮ್ದು ಒಂದ್ ಸ್ಕೂಟರ್ ನಿಂತಪ್ಪ, ನೀವು ಒಬ್ಬರೇ ಹೊತ್ಕೊಂಡು ಹೋಗ್ತಿರ್ತೀರಿ, ಓಸು ಮಂದಿ ಬರ್ತಾರೆ ಬರ. ಮತ್ತದ ಬಸ್ ಏನಾರ ಕೆಟ್ಟ ನಿಂತತ್ತ ಅಂತಂದ್ರೆ ಬಸ್ನ ಕೂತವ್ರೆ ಎಲ್ಲರೂ ಕೂಡಿ ಹಂಗ ದಬ್ಕೊಂಡು ಹೋಗ್ತಾರೆ ಮುಂದ, ಅದು ರಿಪೇರಿ ಮಾಡೋ ಜಾಗ ತನಕ. ಹಂಗ ಓಸು ಮಂದಿ ಕೂಡಿ ಆ ಬ್ರಹ್ಮಾಂಡದ ಎಲ್ಲ ಜೀವಿಗಳ ಕರ್ಮಗಳ ಮೇಲೆ ಬ್ರಹ್ಮಾಂಡ ನಡೆದ. ಈ ವೈಯಕ್ತಿಕ ಒಬ್ಬ ಜೀವಿಯ ಕರ್ಮದ ಮೇಲೆ ಅವನು ಪಿಂಡಾಂಡ ನಡೆದು, ಅದು ಸಹಕಾರಿ ಕಾರಣ. ಹಿಂಗ ಹೇಳ್ಕೊತವ, ಬ್ರಹ್ಮಾಂಡದಾಗಿದ್ದೆ ಪಿಂಡಾಂಡದಾಗ, ಪಿಂಡಾಂಡದಾಗಿದ್ದೆ ಬ್ರಹ್ಮಾಂಡದಾಗ. ಈಗ ಎಲ್ಲ ಕಾಲದಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ಈಗ ಹೇಳ್ತಾ ಇರೋದು ಪಾಯಿಂಟ್ ಯಾವುದು? ವಿವೇಕ ಚಿಂತಾಮಣಿ ಒಳಗ ಈಶ್ವರನ ಗುಣಗಳು, ಈಶ್ವರನ ಗುಣ, ಈಶ್ವರಂದ ಏನ್ ಜವಾಬ್ದಾರಿ ನಮ್ ಜೀವನದಾಗ ಅಂದ್ರೆ, ಬ್ರಹ್ಮಾಂಡದೊಳಗ ಆ ಪಂಚಮಹಾಭೂತಾತ್ಮಕ ಜಗತ್ತು ಏನದಲ್ಲ ಅದೆಲ್ಲ ಈಶ್ವರನೇ ಆಗಿದ್ದಾನೆ. ಮತ್ತೆ ಜೀವಿಗಳು ಏನ್ ಕರ್ಮಗಳು ಮಾಡ್ತಾವೋ ಆ ಕರ್ಮಕ್ಕೆ ತಕ್ಕಂತೆ ಅವ್ರಿಗೊಂದು ಶರೀರ ಕೊಡ್ತಾನ. ಆ 84 ಲಕ್ಷ ಜೀವರಾಶಿಗಳ ಪೈಕಿ ಒಂದ್ ಶರೀರ ಕೊಡ್ತಾನೆ. ಶರೀರಕ್ಕೆ ಸಂಬಂಧ ಅವನು ಈಶ್ವರ ಹೊರತು ಆತ್ಮಕ್ಕೆ ಸಂಬಂಧವಿಲ್ಲ. ನೀವ್ ಯಾವಾಗ ನಾನು ಆತ್ಮ ಅಂತೇಳಿ ನೀವು ಜ್ಞಾನ ಪಡ್ಕೋತೀರಿ, ಜ್ಞಾನಿಗಳಾಗ್ತೀರಿ, ಆಗ ಈಶ್ವರನು ನಿಮಗೆ ಕಿಂಚಿತ್, ಎಲ್ಲಿ ತನಕ ನಿಮಗೆ ದೇಹ ಮೋಹಿಗಳಾಗಿ ಜೀವಿಗಳಾಗಿರ್ತೀರಿ, ದೇಹದ ಮೇಲೆ ಮೋಹ, ಬ್ರಹ್ಮಾಂಡದ ಮೇಲೆ ಮೋಹ, ಸಂಸಾರದ ಮೇಲೆ ಮೋಹ, ಎಲ್ಲಿ ತನಕ ಇರ್ತದ ಅಲ್ಲಿ ತನಕ ಈಶ್ವರ ನಿಮಗೆ ದೊಡ್ಡವಾಗಿರ್ತಾನ. ನೀವು ಅವನ ಹತ್ರ ಭಿಕಾರಿಗಳಾಗಿರ್ತೀರಿ, ಭಿಕ್ಷುಕರಾಗಿರ್ತೀರಿ. ಈ ದೇಹದ ಮೇಲಿನ ಮೋಹ ಇಲ್ಲ, ಮತ್ತೆ ಬ್ರಹ್ಮಾಂಡದ ಮೇಲಿನ ಮೋಹ ಇಲ್ಲ, ಸಂಸಾರದ ಮೇಲಿನ ಮೋಹ ಇಲ್ಲ ಅಂದಾಗ ಈಶ್ವರನ್ ತಗೊಂಡು ಏನ್ ಮಾಡ್ಬೇಕು? ರಿಟೈರ್ ಆಗ್ಬಿಟ್ರಿ ಅದ್ರಾಗ. ಈಗ ನೌಕರಿ ಮಾಡೋ ತನಕ, ಜಾಬ್ ಇರೋ ತನಕ ಅಲ್ಲಿ ಆಫೀಸರ್ ಅಲ್ಲಿ ಕೊಡು, ಪಗಾರ್ ಕೊಡು, ಇನ್ಕ್ರಿಮೆಂಟ್ ಕೊಡು, ಅದು ಇದು. ರಿಟೈರ್ ಆಗಿ ಹೋದ್ಮೇಲೆ ಆ ಆಫೀಸರ್ಗೆ ಏನ್ ಅಪ್ಲಿಕೇಶನ್ ಕೊಡ್ಲಕ್ ಹೋಗ್ತಾನೇನು? ಕೊಡಂಗಿಲ್ಲ. ಹಂಗ ನೌಕರಿ ಇರೋ ತನಕ ಹೆಂಗ ಸಂಬಂಧಪಟ್ಟ ಅಧಿಕಾರಿ ಹತ್ರ ನಾವು ಭಿಕ್ಷುಕರಾಗಿರ್ತೀವಿ, ಬೇಡ್ಕೊತಿರ್ತೀವಿ. ಅದೇ ರೀತಿ ಇಲ್ಲಿ ಈಶ್ವರಿಗೆ ಎಲ್ಲಿ ಬೇಡ್ತಿರ್ತೀವಿ ಅಂದ್ರೆ, ದೇಹ ಮೋಹಿಗಳಾಗಿರುವ ತನಕ, ಬ್ರಹ್ಮಾಂಡದ ಪದಾರ್ಥಗಳ ಮೇಲೆ ಆಸೆ ಪಡುವ ತನಕ, ಈ ಸಂಸಾರದೊಳಗೆ ಅದು ಆಗ್ಬೇಕು ಇದು ಆಗ್ಬೇಕು,
ಅದ್ ಏನಾವಾಗ ಆತಿರ್ತದ ಸಂಸಾರ ನಾವು ಮಾಡಿದಂಗ ಆಗ್ತದೇನ ಅದು ತಾನೇ ಏನಾವಾಗ ಆತಿರ್ತದ ಅದಕ್ ತಕ್ಕಂತೆ ಅದರದೇ ಆದ ಕರ್ಮ ಫಲ ಅದರದೇ ಆದ ಒಂದು ಈ ಉದ್ದೇಶ ಏನೇನೋ ಇರ್ತದ ಅದ್ ತಾನೇ ಆತಿರ್ತದ ನಾವೇ ಏನೋ ಮಾಡಿವ ತಿಳ್ಕೊಂಡಿರ್ತೀವಿ ನಂಗೇನಿಲ್ಲ ಅದಕ್ಕೆ ಎಲ್ಲ ಕಾಲದಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ಕಾರ್ಯ ಉಂಟಾಗುತ್ತಿರುವುದರಿಂದ ಎಲ್ಲ ಕಡೆ ಕಾರ್ಯ ನಡೋದು ಕರ್ತೃವಾದ ಈಶ್ವರನಿಗೆ ನಿತ್ಯತ್ವ ವ್ಯಾಪಕತ್ವಗಳು ಮತ್ತು ತಿಳಿವಳಿಕೆ ಇಲ್ಲದವನಿಂದ ಯಾವ ಕಾರ್ಯವೂ ಆಗಲಾರದಕ್ಕಾಗಿ ಸರ್ವಜ್ಞತ್ವ ಸರ್ವಶಕ್ತಿತ್ವಗಳು ಮತ್ತು ಕಾಲವು ಇವೆಲ್ಲ ಏನೇನದವ ಈಶ್ವರನಿಗೆ ಇವೆಲ್ಲ ಗುಣಗಳು ನಿತ್ಯತ್ವ ಅವನಿಗೆ ನಿತ್ಯತ್ವ ಈಶ್ವರನ ಎಷ್ಟು ನಿತ್ಯತ್ವ ಅಂದ್ರ ಪೂರ್ತಿ ಪರಮಾತ್ಮನಂಗೆ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಲ್ಲವ ಈಶ್ವರ ಈಶ್ವರನ ನಿತ್ಯತ್ವ ಎಷ್ಟು ಅಂದ್ರೆ ಈ ಬ್ರಹ್ಮಾಂಡ ಇರೋ ತನಕನೇ ಅವನ ನಿತ್ಯತ್ವ ಬ್ರಹ್ಮಾಂಡ ಹೋಯ್ತು ಅವನ್ ಏನ್ ಕೆಲಸ ಇಲ್ಲ ಬ್ರಹ್ಮಾಂಡ ಹೋಯ್ತು ಬ್ರಹ್ಮ ಮತ್ತು ಮಾಯೆ ಇಬ್ರು ಜಾಬ್ಲೆಸ್ ಆಗ್ತಾರ ಜೀವ ಮತ್ತು ಅವಿದ್ಯೆ ಇಬ್ರು ಜಾಬ್ಲೆಸ್ ಆಗ್ತಾರ ಈ ಪಿಂಡಾಂಡ ಹೋಯ್ತಂತಂದ್ರೆ ಅವು ಇರೋ ತನಕ ಇವ್ರು ಇರ್ತಾರ ನಿತ್ಯತ್ವ ಮತ್ತು ವ್ಯಾಪಕತ್ವ ಎಲ್ಲಾ ಕಡೆ ಸರ್ವ ವ್ಯಾಪಕರ ಈಶ್ವರ ಮತ್ತು ಮಾಯೆ ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಮಾಯೆ ಇಡೀ ಬ್ರಹ್ಮಾಂಡಕ್ಕೆ ಒಬ್ಬನೇ ಈಶ್ವರ ವ್ಯಾಪಕತ್ವ ಸರ್ವ ವ್ಯಾಪಕರವು ತಿಳುವಳಿಕೆ ಇಲ್ಲದವನಿಂದ ಯಾವ ಕಾರ್ಯವೂ ಆಗಲಾರದು ಆದ್ದರಿಂದ ಇಲ್ಲಿ ಎಲ್ಲ ಕಾರ್ಯ ಜಗತ್ತಿನೊಳಗ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಕಾರ್ಯಗಳು ನಡೆದವ ಅಂತಂದ್ರ ಆ ಎಲ್ಲ ಕಾರ್ಯಗಳು ಯಾರಿಂದ ನಡೆದವ ಅಂದ್ರೆ ಈಶ್ವರನಿಂದ ನಡೆದವ ಸರ್ವಜ್ಞತ್ವ ಮತ್ತೆ ಸರ್ವಶಕ್ತಿತ್ವಗಳು ಮನುಷ್ಯನಿಗೆ ಒಂದು ಲಿಮಿಟ್ ಅದ ಇವನ್ ಬುದ್ಧಿಗೆ ಇವನ್ ಇಚ್ಛೆಗೆ ಇವನ್ ಕಾರ್ಯಕ್ಕೆ ಒಂದು ಲಿಮಿಟ್ ಅದ ಈ ಲಿಮಿಟ್ ಇದ್ದಂತ ಕಾರ್ಯ ಅದೇನು ನಮಗ್ ನಿಲ್ಕಲಾರ್ದಂಗ ಆದತ್ನಾಗ ಸ್ವಲ್ಪ ಈಶ್ವರನ ಕಡೆ ಹರಿದು ಬಿಡ್ತು ಮನಸ್ಸು ಬುದ್ಧಿ ಅಂತಂದ್ರ ಅವನಿಗೆ ಸಂತೋಷ ಆಯ್ತಂದ್ರ ಆಗ್ಲಾರ ಕೆಲಸಗಳೆಲ್ಲ ಆಗ್ಬಿಡ್ತಾವ ಅದಕ್ಕೆ ಈಶ್ವರ ಕರ್ತುಂ ಹೌದು ಅಕರ್ತುಂ ಹೌದು ಅನ್ಯತಾ ಕರ್ತುಂನು ಹೌದು ಮಾಡವೂ ಮಾಡ್ತಾನ ಮಾಡ್ಲಾರ್ದಂಗನು ಇರ್ತಾನ ಇವು ಮಾಡ್ಲಕ್ ಸಾಧ್ಯನೇ ಇಲ್ಲ ಅನ್ನಂತದ್ ಯಾವುದೋ ಮತ್ತೊಂದನು ಮಾಡಕ್ ಕೆಪಾಸಿಟಿ ಅಂತ ಸರ್ವಕರ್ತೃತ್ವ ಸರ್ವಶಕ್ತಿತ್ವ ಏನೆಲ್ಲ ಅದ ಎಲ್ಲ ಇದ್ದು ಸಹಿತ ಕಾಲವು ಅಮೂರ್ತ ದ್ರವ್ಯವಾದರೂ ಇದ್ರೊಳಗೆ ಜಗತ್ತಿನೊಳಗೆ ಟೈಮ್ ಅಂತ ಒಂದದು ಅಲ್ಲ ಕಾಲ ಅದು ಏನು ಎದಕ್ಕೂ ಸಂಬಂಧ ಇಲ್ಲ ಅದು ಕಾಲ ಸುಮ್ಮನೆ ನಾವೇ ಅದಕ್ಕೆ ಹೆಸರಿಟ್ಟಿವಿ ಅಮೂರ್ತ ದ್ರವ್ಯ ಅಂತಾರ ಅದಕ್ಕೆ ಆದ್ರೆ ಅದು ಹೆಂಗ ಕೆಲ್ಸಕ್ಕೆ ಬರ್ಲಿಕ್ಕತ್ತದ ಅಂತಂದ್ರೆ ಈ ಕಾಲ ಕಾಲಕ್ಕೆ ಫಲ ಬರೋದು ಮಳೆ ಬೆಳೆ ಬರೋದು ಮತ್ತೆ ಹೂವ ಅರಳದು ಹೂವ ಬಾಡದು ಪ್ರತಿಯೊಂದು ಏನ್ ನಡೆದವೋ ಆ ಕಾಲಕ್ಕೆ ತಕ್ಕಂತೆ ನಡೆದವು ಆ ರೀತಿ ಕಾಲ ಸಾಧಕವಾಗೋದು ಹಾಗೆ ಕಾರ್ಯೋತ್ಪಾದಕನಾದ ಈಶ್ವರನಿಗೆ ನಿಷ್ಕಲಂಕತ್ವ ಸರ್ವಾತ್ಮರ ಹೃದಯದೊಳಗೆ ಅಂತರ್ಯಾಮಿಯಾಗಿಯೂ ಹೊರಗೆ ಶ್ರುತಿ ಸ್ಮೃತಿ ರೂಪವಾದ ಆಜ್ಞೆಯಿಂದ ನಿಯಾಮಕನಾಗಿಯೂ ಇವೆಲ್ಲ ನೋಡ್ರಿ ಹೆಸರುಗಳು ಹೆಂಗದವ ನಿತ್ಯತ್ವ ವ್ಯಾಪಕತ್ವ ಸರ್ವಜ್ಞತ್ವ ಸರ್ವಶಕ್ತಿತ್ವ ಮತ್ತೆ ನಿಷ್ಕಲಂಕತ್ವ ಎಲ್ಲ ಮಾಡಿದ್ರು ಯಾವುದಕ್ಕೂ ಆತ ಅಂಟುಕೊಂಡಿಲ್ಲ ಅವನ್ ನಿಷ್ಕಲಂಕದನವನು ನಿರಂಜನದನವನು ಮತ್ತೆ ಸರ್ವಾತ್ಮರ ಹೃದಯದೊಳಗೆ ಇದ್ದು ಅಂತರ್ಯಾಮಿಯಾಗ್ಯನ್ ಮತ್ತೆ ಹೊರಗೆ ಹೆಂಗದನ ಶ್ರುತಿ ಸ್ಮೃತಿ ರೂಪವಾದ ಆಜ್ಞೆಯಿಂದ ನಿಯಾಮಕನಾಗಿದ್ದಾನೆ ಈ ಜಗತ್ತು ಹೆಂಗ್ ನಡಿಬೇಕು ಜಗತ್ತಿನ ಜೀವಿಗಳು ಹೆಂಗಿರ್ಬೇಕು ಜ್ಞಾನಿಗಳು ಹೆಂಗಿರ್ಬೇಕು ಅಜ್ಞಾನಿಗಳು ಹೆಂಗಿರ್ಬೇಕು ಏನೆಲ್ಲ ಅವನ ಆಜ್ಞೆಯಿಂದ ನಿಯಾಮಕ ಅಂದ್ರೆ ಅವನ್ ನಡೆಸ್ತಾನೆ ಈ ಜಗತ್ತನ್ನ ಜ್ಞಾನಿಯಾಗಿ ಎಲ್ಲ ನಡೆಸ್ತಾನೆ ಇರೋದ್ರಿಂದ ಅವನು ಸರ್ವ ಪ್ರೇರಕತ್ವ ಅವನು ಸರ್ವ ಪ್ರೇರಕ ಲೋಕದಲ್ಲಿ ಕುಂಬಾರನು ಕರ್ತೃವಾಗಿದ್ದರೂ ಅವನು ಸೃಷ್ಟಿಸಿದ ಗಡಿಗೆಯಿಂದ ಬೇರೆಯಾಗಿರುತ್ತದೆ ಗಡಿಗೆ ಬೇರೆ ಕುಂಬಾರ ಬೇರೆ ಅದು ಭಿನ್ನ ನಿಮಿತ್ತ ಉಪಾದಾನ ಕಾರಣ ಆದ್ರೆ ಈಶ್ವರ ಹಂಗಿಲ್ಲ ಶರೀರಾದಿಗಳು ಈಶ್ವರನಿಗೆ ಬೇರೆಯಾಗದೆ ಅಭಿನ್ನವಾಗಿ ಕಾಣಿಸಿಕೊಳ್ಳುತ್ತವೆ ಕುಂಬಾರ ಗಡಿಗೆ ಮಾಡಿ ಎಕಡೆ ಹೋಗ್ಬಿಟ್ಟಿರ್ತಾನ ಕುಂಬಾರ ಮತ್ತ ಗಡಿಗೆ ಎರಡು ಒಂದೇ ಕಡೆ ಇರಂಗಿಲ್ಲ
ಮಾಡಿದ ಕುಂಬಾರ ಒಂದ್ ಕಡೆ ಇರ್ತಾನ, ಗಡಿಗೆಗಳು ಒಂದ್ ಕಡೆ ಇರ್ತಾನ. ಆದ್ರ ಇದು ಜಗತ್ತು ಮತ್ತು ಈ ಜಗತ್ತಿನ ಜೀವಿಗಳು ಮತ್ತು ಈಶ್ವರ ಇವು ಬೇರೆ ಬೇರೆ ಇಲ್ಲ, ಒಂದೇರಗೆ ಅದ. ಈಶ್ವರ ತಾನೇನ್ ಸೃಷ್ಟಿ ಮಾಡನ ಅದ್ರೊಳಗೆ ಕೂತಾನ, ಕಾರಿನ ಮಾಲೀಕ ಕಾರಿನ ಒಳಗೆ ಕೂತಾನ. ಹಂಗದ ಈಶ್ವರನಿಗೆ ಬೇರೆಯಾಗದೆ ಅಭಿನ್ನವಾಗಿ ಕಾಣಿಸಿಕೊಳ್ಳುತ್ತಿರುವುದರಿಂದ ವಿಶ್ವವು ವಿಶ್ವೇಶ್ವರನ ನಿಯಮಕ್ಕೊಳಗಾಗುವುದೆಂಬ ಶ್ರುತಿ ಉಂಟಾದ ಕಾರಣ ಅವನು ಸರ್ವಾತ್ಮಕರ್ತೃ, ಸರ್ವಾತ್ಮಕತ್ವ ಅವನು, ಸರ್ವ ಆತ್ಮಕತ್ವ ಎಲ್ಲದರೊಳಗೂ ಅದನ ಅವನು ಸರ್ವಾತ್ಮ ಅದನ ಅವನತ್ರ ಸರ್ವಾತ್ಮಕತ್ವ. ಜೀವರ ಕರ್ಮಾನುಗುಣವಾಗಿ ಸುಖ ದುಃಖಗಳನ್ನು ಈಶ್ವರನು ಕೊಡುತ್ತಿರುವುದರಿಂದ ರಾಗ ದ್ವೇಷಾದಿ ರಹಿತ. ಮತ್ತೆ ಈಶ್ವರ ಸುಸ್ಪಷ್ಟವಾದ ಆಕಾಶಾದಿ ವಿಶ್ವವನ್ನು ಬೇರೊಂದು ವಿಧವಾಗಿ ಮಾಡಲು ಯಾರೂ ಸಮರ್ಥರಿಲ್ಲದ ಕಾರಣ ಅವನು ಸರ್ವೇಶ್ವರ. ಅದಕ್ಕೆ ಈಶ್ವರನ ನಾಮಾವಳಿಗಳ ಗುಣಗಳು, ಬರೇ ನಾಮ ಅಷ್ಟೇ ಇಲ್ಲ ಗುಣಗಳದಾವ ಇಲ್ಲಿ. ಏನೇನದ ಎಲ್ಲ ಕಾಲದಲ್ಲಿ ಉಂಟಾಗುತ್ತಿರುವ ಈಶ್ವರ ಒಂದು ನಿತ್ಯ, ಅವನಿಗೆ ನಿತ್ಯತ್ವ ಎಲ್ಲಿದ್ದಾನೆ ಅಂದ್ರೆ ಬ್ರಹ್ಮಾಂಡ ಇರತನಕ. ಮತ್ತೆ ವ್ಯಾಪಕತ್ವ, ಎಲ್ಲದ್ರೊಳಗೂ ಅವನು ತುಂಬಿ ತುಳುಕ್ತಾನೆ. ವ್ಯಾಪಕತ್ವ ಇವೆಲ್ಲ ಶಬ್ದಗಳು ಬರ್ಕೋಬೇಕು, ನಿತ್ಯತ್ವ ವ್ಯಾಪಕತ್ವ ಅವನಲ್ಲಿರುವ ಗುಣಗಳು. ಮತ್ತೆ ಸರ್ವಜ್ಞ, ಸರ್ವಶಕ್ತಿತ್ವ, ಮತ್ತೆ ನಿಷ್ಕಲಂಕತ್ವ, ಮತ್ತೆ ಸರ್ವಾತ್ಮರ ಹೃದಯದೊಳಗಿರುವುದರಿಂದ ಅಂತರ್ಯಾಮಿ, ಮತ್ತೆ ಶ್ರುತಿ ಸ್ಮೃತಿ ರೂಪವಾದ ಆಜ್ಞೆಯಿಂದ ನಿಯಾಮಕ, ಮತ್ತೆ ಎಲ್ಲರೊಳಗ ಇದ್ದು ಏನೇನು ಈ ಜಗತ್ತಿನ ಭೋಗ ವಸ್ತುಗಳು ಅದಾವ. ಆದ್ರೆ ನಮ್ಮ ಪಾಲಿನ ಭೋಗ ವಸ್ತು ಯಾವದಾವ ಅಂತೇಳಿ ನಮಗ್ ಗೊತ್ತಾಗಂಗಿಲ್ಲ. ಅವ ನಮ್ಮೊಳಗಿದ್ದು ಏನ್ ಮಾಡ್ತಾನ, ಬಜಾರ್ದಾಗ ಟಮಾಟ ತೊಳಕ್ ಹೋಗಿರ್ತೀರಿ, 50 ಟಮಾಟ ಮಾರವ್ರು ಕೂತಿರ್ತಾರ, ನಿನ್ನ ಭೋಗದೊಳಗ ಯಾವ ಟಮಾಟ ಅದ, ನಿನ್ ಕರ್ಮದ ಯಾವ್ದು ಅನ್ನೋದು ಅಲ್ಲಿ ಪ್ರೇರಣೆ ಮಾಡ್ತಾನೆ. ಈ ಟಮಾಟ ನಿನ್ನ ತಗೋ ಅಂತೇಳಿ, ಈ ಆಪಲ್ ನಿಂದ ತಗೋ, ಈ ಕಿರಾಣಿ ಅಂಗಡಿ ನಿನ್ ಮಾಲ ಅದ ತಗೋ ಅಂತೇಳಿ ಅಲ್ಲಿದೇ ತಗೊಂಡ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್. ಒಂದೊಂದ್ಸಾರಿ ತಪ್ಪಿ ಬೇರೆ ಕಡೆ ತಂದಿರ್ತೀರಿ, ಅದ್ ನಿಮ್ ಭೋಗದಾಗ ಇರಂಗಿಲ್ಲ, ಅವಾಗ ಏನ್ ಮಾಡ್ತೀರಿ, ಮತ್ತೆ ವಾಪಸ್ ಒಯ್ದು ಕೊಡ್ತೀರಿ, ಇದು ಸರಿಗಿಲ್ಲ ತಗೋರಿ, ಏನೋ ಒಂದ್ ನೆಪ ಮಾಡಿ ಇದು ಬೇಕಾಗಿಲ್ಲ ಬೇರೆ ತಗೋತೀನಿ ಅಂತೇಳಿ ಹಿಂಗಿರ್ತಾವ. ಅದಕ್ಕೆ ಸರ್ವ ಪ್ರೇರಕತ್ವ. ಲೋಕದಲ್ಲಿ ಕುಂಬಾರನು ಕರ್ತೃವಾಗಿದ್ದರು ಬೇರೆ ಆಗಿದ್ರು, ಅವನ ಈಶ್ವರ ಬೇರೆ ಆಗಿಲ್ಲ. ಅದಕ್ಕೆ ಅವನಿಗೇನಂತರ ಸರ್ವಾತ್ಮಕತ್ವ, ಅವನ ಹೆಸರು ಸರ್ವಾತ್ಮಕತ್ವ. ಮತ್ತು ಸುಖ ದುಃಖ ಕೊಡುವುದರಿಂದ ಇವನು ರಾಗ ದ್ವೇಷಾದಿ ರಹಿತ. ಎಲ್ಲರಿಗೂ ಶರೀರಗಳು ಏನೆಲ್ಲ ಕೊಡ್ತಾನ, ಆದ್ರೆ ಅವನಿಗೆ ಯಾರ ಬಗ್ಗೆ ರಾಗನೂ ಇಲ್ಲ, ಯಾರ ಬಗ್ಗೆ ದ್ವೇಷನೂ ಇಲ್ಲ. ಇದ್ರೆ ಈಶ್ವರ ಇದ್ದಂಗಿರ್ಬೇಕು, ಸ್ಟ್ಯಾಂಡರ್ಡ್ ಪರ್ಸನಾಲಿಟಿ ಅದು. ಈಶ್ವರ ಸೃಷ್ಟವಾದ ಆಕಾಶಾದಿ ವಿಶ್ವವನ್ನು ಬೇರೊಂದು ಮಾಡಲು ಯಾರೂ ಸಮರ್ಥವಾಗಿಲ್ಲದ ಕಾರಣ ಸರ್ವೇಶ್ವರತ್ವ. ಅವನ್ ಮಾಡಿದಂತ ಜಗತ್ ಇನ್ನೊಬ್ರು ಯಾರ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಅವನಿಗೆ ಸರ್ವೇಶ್ವರ ಅಂತರ್. ನಿತ್ಯತ್ವ, ವ್ಯಾಪಕತ್ವ, ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಮತ್ತೆ ನಿಷ್ಕಲಂಕತ್ವ, ಸರ್ವ ಅಂತರ್ಯಾಮಿ ನಿಯಾಮಕ, ಸರ್ವ ಪ್ರೇರಕತ್ವ, ಮತ್ತೆ ಸರ್ವಾತ್ಮಕತ್ವ, ಮತ್ತೆ ರಾಗದ್ವೇಷರಹಿತ, ಸರ್ವೇಶ್ವರತ್ವ, ಇವೆಲ್ಲ ಏನದವ ಈಶ್ವರನ ಗುಣಗಳು ಅಂತ ಗುಣಾವಳಿಗಳು. ಈಶ್ವರನ ಗುಣಗಾನ ಮಾಡುವುದು, ಈಶ್ವರನನ್ನ ಅರ್ಥ ಮಾಡ್ಕೊಳ್ಳೋದು ಏನದ ಅತ್ಯಂತ ದೊಡ್ಡವನ. ಅವನು ಮಾಡಿದಂತ ಜಗತ್ತಿನೊಳಗೆ ಒಂದ್ ಸಣ್ಣ ಕೆಲಸ ಮಾಡ್ತೀವಿ, ಆತ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿ ಜಗತ್ತಿನ ಎಲ್ಲಾ ಆಗುಹೋಗುಗಳನ್ನ ನೋಡ್ತಾನಲ್ಲ ಅವ ಈಶ್ವರ ಬಹಳ ದೊಡ್ಡವ. ದೊಡ್ಡ ದೊಡ್ಡ ಕೆಲಸಗಳಾಗಬೇಕಾಗಿತ್ತು ಅಂತಂದ್ರೆ ಈಶ್ವರನ ಮೇಲೆ ನಾವು ಒಂದಿಷ್ಟು ಶ್ರದ್ಧೆ ಇಟ್ಟು ಆತ ಹೆಂಗ್ ಮಾಡ್ಲಿಕ್ಕತ್ತಾನ ನೋಡಿ ನಾವು ಕೂಡ ಆ ರೀತಿ ಮಾಡುವುದಕ್ಕ ಪ್ರಯತ್ನ ಮಾಡಿದಾಗ ನಾವು ಈಶ್ವರನ ಸ್ಟೇಜಿಗೆ ಹೋಗ್ತೀವಿ. ಇನ್ನೂ ಮುಂದುವರೆದು ನಮ್ಮನ್ನು ನಾವು ತಿಳ್ಕೊಂಡಾಗ ಬ್ರಹ್ಮನ ಸ್ಟೇಜಿಗೆ ಹೋಗ್ತೀವಿ. ಹಿಂಗಾಗಿ ಎಲ್ಲಾನು ಪರಿಗಣಿಸ್ಕೋತ ಹೋಗ್ಬೇಕು. ನಿನ್ನೆ
ವೇದಗಳ ಬಗ್ಗೆ ಪ್ರಭೇದಗಳು ಹೇಳಿತ್ತು, ವೇದಾಂಗಗಳ ಬಗ್ಗೆ ಇವತ್ತು ಹೇಳಬೇಕಾಗಿತ್ತು, ಅದು ವೇದಾಂಗಗಳ ಬಗ್ಗೆ ನಾಳೆ ಹೇಳ್ತದೆ. ಇದು ಈಶ್ವರನ ಗುಣಾವಳಿ ಅನ್ನೋದು ಎಲ್ಲಕ್ಕಿಂತ ಮೊದಲು ಇದ್ದಂತ ಪಾಠ ಇದು. ಈಶ್ವರನ ಗುಣಾವಳಿಗಳು ಇವತ್ತು ಹೇಳದ, ವೇದಾಂಗಗಳು ಅಂದ್ರೆ ನಾಳೆ ಮತ್ತೆ. ಶ್ರೀ ವಿಚಾರ ಚಂದ್ರೋದಯ 8ನೇ ಕಲ ಸಚ್ಚಿದಾನಂದ ಪರಬ್ರಹ್ಮನ ಒಂದು ವಿಶೇಷ ವರ್ಣನೆ. ಅದರೊಳಗ ಸತ್ ಚಿತ್ ಆನಂದ ಇವುದರದೇ ವರ್ಣನೆ. ಇಲ್ಲಿ ತನಕ 7ನೇ ಕಲದೊಳಗ ಆ ಒಂದು ನಿಷೇಧ ವಿಶೇಷಣಗಳು ಅವೇನದವ ವಿಧೇಯ ವಿಶೇಷಣಗಳು ಹೇಳುವುದರಾಗ ಸಚ್ಚಿದಾನಂದ ಬಗ್ಗೆ ಹೇಳಿರಿ. ಮತ್ತೆ ಇಲ್ಲೇನು ಮತ್ತೆ ಇದೊಂದು ಅಂತಂದ್ರೆ ಇಲ್ಲಿ ಇನ್ನೂ ಡೀಪ್ ಆಗಿ ತಿಳ್ಕೊತೀವಿ ಅನ್ನಂತ ವಿಚಾರ ಹೇಳ್ತಾರ. 8ನೇ ಕಲಾದೊಳಗೆ ಏನು ಹೇಳಬೇಕು ಅಂತಾರೆ ಅಂತ ಕೇಳಿದ್ರೆ ಸತ್ ಚಿತ್ ಆನಂದಗಳ ವಿಶೇಷ ವರ್ಣನೆ. ಹಿಂದಿನ ಕಲಾದೊಳಗೆ ಆತ್ಮನನ್ನು ತಿಳಿಯತಕ್ಕಂತ ವಿಧೇಯ ವಿಶೇಷಣ ನಿಷೇಧ ವಿಶೇಷಣಗಳನ್ನು ಹೇಳಿಕೊಂಡು ಬಂದಿದ್ದಾರೆ. ಅವುಗಳಲ್ಲಿ ಸಚ್ಚಿತ್ ಆನಂದಗಳು ವಿಧೇಯ ವಿಶೇಷಣಗಳ ಬಗ್ಗೆ ಹೇಳಲಾಗಿದೆ. ಈಗ ಅವುಗಳನ್ನೇ ಇನ್ನಷ್ಟು ವಿಸ್ತಾರವಾಗಿ ಅವುಗಳನ್ನೇ ಭಿನ್ನ ಭಿನ್ನ ರೀತಿಗಳಿಂದ ತಿಳಿಸಿಕೊಡುವುದು, ವಿಶೇಷವಾಗಿರತಕ್ಕಂತ ತಿಳುವಳಿಕೆ ಪಡೆಯುವುದು, ಅದನ್ನೇ ಅಪರೋಕ್ಷ ಮಾಡಿಕೊಳ್ಳುವುದು, ಈ ರೀತಿ ಇಲ್ಲಿ ಕೆಲಸ ನಡೆದದ. ಆದ್ದರಿಂದ ಈ ಸಚ್ಚಿದಾನಂದಗಳು ಹೇಗೆ ಹಾಲಿಗೆ ಶುಭ್ರತ್ವ ಮಧುರತ್ವ ದ್ರವತ್ವಗಳು ವಿಶೇಷಣವಾಗಿ ಇರುವಂತೆ, ಯಾವುದು ಶುಭ್ರವಾಗಿದೆಯೋ ಅದುವೇ ಮಧುರವಾಗಿದೆ, ಯಾವುದು ಮಧುರವಾಗಿದೆಯೋ ಅದುವೇ ದ್ರವರೂಪವಾಗಿದೆ, ಹೀಗೆ ದೃಷ್ಟಾಂತ ಹೇಳ್ಕೊಂಡು ಶುಭ್ರತ್ವ ನೇತ್ರಕ್ಕೆ ವಿಷಯವಾದರೆ ಮಧುರತ್ವ ರಸನಕ್ಕೆ ವಿಷಯ. ರಸನ ಅಂದ್ರೆ ನಾಲಿಗೆ, ಶುಭ್ರತ್ವ ಅಂತಂದ್ರೆ ಕಣ್ಣಿಗೆ ವಿಷಯ ಆಗ್ಯದ, ಹಾಲು ನೋಡುವುದಕ್ಕ ಬೆಳ್ಳಗದ, ನಾಲಿಗೆಗೆ ರುಚಿ ಅದ. ಮತ್ತೆ ದ್ರವತ್ವ ಅಂದ್ರೆ ಚರ್ಮಕ್ಕೆ ಮುಟ್ಟಿ ನೋಡಿದ್ರೆ ಅದು ಹಸಿ ಅದ, ಹಿಂಗ ದ್ರವತ್ವ ಅದ. ಹಾಲು ಯಾವ ರೀತಿ ಹೀಗಿದೆಯೋ ಹಾಗೆ ಶುಭ್ರತ್ವ ಮಧುರತ್ವ ದ್ರವತ್ವ ಭಿನ್ನ ಭಿನ್ನ ಇಂದ್ರಿಯಗಳಿಂದ ತಿಳಿಸಿಕೊಂಡರೂ ಅವುಗಳಲ್ಲಿ ಭಿನ್ನತ್ವವಿಲ್ಲ, ಒಂದೇ ಹಾಲಿನ ಮೂರು ಗುಣಗಳು. ಅರಿಯತಕ್ಕಂತ ಇಂದ್ರಿಯಗಳಲ್ಲಿ ಭಿನ್ನತ್ವ ಇರಬಹುದೇ, ವಿಷಯಗಳಲ್ಲಿ ಭಿನ್ನತ್ವ ಇರಬಹುದೇ ಹೊರತು ಅಲ್ಲಿ ಕಣ್ಣಿಗೆ ರೂಪದ ಒಂದು ವಿಷಯ, ನಾಲಿಗೆಗೆ ರುಚಿಯ ಒಂದು ವಿಷಯ ಆಯ್ತು, ಮತ್ತೆ ಇನ್ಯಾವುದಕ್ಕ ಚರ್ಮಕ್ಕೆ ದ್ರವತ್ವ ಅದು ಒಂದು ವಿಷಯ ಆಯ್ತು. ಹಂಗೆ ಇಲ್ಲಿ ವಿಷಯ ಇಂದ್ರಿಯಗಳು ಬೇರೆ ಬೇರೆ ಇದ್ರು ವಸ್ತು ಒಂದೇ ಅದ. ಮಧುರತ್ವ ದ್ರವತ್ವಗಳು ಶುಭ್ರತ್ವಗಳಲ್ಲಿ ಒಂದೇ ವಸ್ತುವಿನ ಮೂರು ಗುಣಗಳು, ಮೂರು ಇಂದ್ರಿಯಗಳಿಗೆ ಮೂರು ವಿಷಯಗಳು. ಇನ್ನ ಮೂಗಿಗೂ ಬರ್ತದ ಅದು, ಹಾಲಿನ ಒಂದು ಸುವಾಸನೆ ಒಂದಿರ್ತದ ಅದು, ಆಯ್ತಾ. ಮುಂದೆ ಹಾಗೆಯೇ ಇಲ್ಲಿ ಸತ್ತು ಚಿತ್ತು ಆನಂದಗಳನ್ನ ತಿಳಿಸತಕ್ಕಂತ ರೀತಿ ಭಿನ್ನ ಭಿನ್ನವಾಗಿದ್ದರೂ ಕೂಡ ತಿಳಿದುಕೊಳ್ಳತಕ್ಕಂತ ಸತ್ತು ಚಿತ್ತು ಆನಂದಗಳು ಭಿನ್ನ ಭಿನ್ನವಲ್ಲ. ಸದ್ರೂಪವೇ ಚಿದ್ರೂಪವಾಗಿದೆ, ಚಿದ್ರೂಪವೇ ಆನಂದ ರೂಪವಾಗಿದೆ, ಆನಂದ ರೂಪವೇ ಸದ್ರೂಪವಾಗಿದೆ. ಅಲ್ಲಿ ಹಂಗ ಒಂದೇ ಹಾಲಿನ ಮೂರು ಕ್ಯಾರೆಕ್ಟರ್ ಅದಾವ, ಹಂಗ ಇಲ್ಲಿ ಒಂದೇ ಆತ್ಮನ ಮೂರು ಕ್ಯಾರೆಕ್ಟರ್ಗಳು ಅದಾವ ಅಂತ ಹೇಳ್ತಾರ. ಆನಂದಗಳ ವಿಶೇಷ ವರ್ಣನೆ ಮತ್ತಷ್ಟು ವಿಸ್ತಾರ ಪೂರ್ವಕವಾಗಿ ತಿಳಿಸುತ್ತಿದ್ದಾರೆ. ಸತ್ ಚಿತ್ ಆನಂದದ ಬಗ್ಗೆ ವಿಶೇಷ ವರ್ಣನೆ ಮಾಡಿ ಇನ್ನೂ ಡಿಟೇಲ್ ಆಗಿ ತಿಳಿಸ್ತಾ ಇದ್ದಾರೆ. 164ನೇ ಪ್ರಶ್ನೆ, ಯಾವುದಕ್ಕೆ ಸತ್ ಎನ್ನಬೇಕು ಅನ್ನಂತದ್ದು ವಿಚಾರಧಾರೆ ನಡೆದದ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಸತ್ತು ಅಸತ್ತು ಮಿಶ್ರಿತವಾಗಿದ್ದಾವೆ, ಹಾಗೆ ಪ್ರಕಾಶ ಮತ್ತು ಆಕಾಶ ವಿಭಿನ್ನವಾಗಿವೆಯೋ ಯಾವುದಕ್ಕೆ ಪ್ರಕಾಶ ಎನ್ನಬೇಕು ಯಾವುದಕ್ಕೆ ಆಕಾಶ ಎನ್ನಬೇಕು ಎಂದರೆ ಎರಡು ಅಭಿನ್ನವಾಗಿವೆ. ಹಗಲೊತ್ತಿನಲ್ಲಿ ನೀವು ಆಕಾಶ ನೋಡಿದ್ರೆ ಅದು ಬೆಳ್ಳಗೆ ಕಾಣುತ್ತದೆ ಮೇಲೆ, ಅಲ್ಲಿ ನೀವು ನೋಡಿದ್ದು ಆಕಾಶ ಅಲ್ಲ ಪ್ರಕಾಶ. ಪ್ರಕಾಶಕ್ಕೆ ನೀವು ಹಗಲತ್ತಂತೀರಿ, ಆಕಾಶ ಅಂತೀರಿ.
ಮತ್ತೆ ರಾತ್ರಿ ನೋಡಿದ್ರೆ ನಕ್ಷತ್ರಗಳು ಚಂದ್ರಗಳು ಮತ್ತು ಇನ್ನು ಸೂಕ್ಷ್ಮ ದರ್ಶಕದಿಂದ ನೋಡಿದ್ರೆ ಇನ್ನು ಬೇರೆ ಬೇರೆ ಆಕಾಶ ಕಾಯಗಳನ್ನ ರಾತ್ರಿ ಹೊತ್ತು ನೋಡ್ಲಿಕ್ಕೆ ಸಾಧ್ಯ ಅದ. ಹಂಗಿದ್ದೊತ್ನಾಗ ಅದು ರಾತ್ರಿ ಕಂಡದ್ದು ಆಕಾಶ, ಅಗಲತ್ತು ಕಂಡದ್ದು ಪ್ರಕಾಶ. ಪ್ರಕಾಶಕ್ಕೆ ನೀವು ಆಕಾಶ ಅಂತೀರಿ, ಅಗಲತ್ತು ಯಾಕೆ ಅಗಲತ್ತ ಹಂಗ ಅಂತೀರಿ ಅಂತಂದ್ರೆ ಆಕಾಶವನ್ನ ಪ್ರಕಾಶವನ್ನ ಬೇರ್ಪಡಿಸಿ ಹೇಳಲಿಕ್ಕೆ ಬರಂಗಿಲ್ಲ. ಅದೇ ರೀತಿ ಇಲ್ಲಿ ಬೇರ್ಪಡಿಸಿ ಹೇಳಕ್ ಬರಲಾಗುವಂತದ್ದು ಯಾವ್ದಪ್ಪ ಅಂತಂದ್ರೆ ಸತ್ತು ಮತ್ತು ಅಸತ್ತು, ಆತ್ಮ ಮತ್ತು ಅನಾತ್ಮ ಎರಡು ಏನಾಗ್ಯಾವ ಮಿಕ್ಸ್ ಆಗ್ಬಿಟ್ಟವ, ಎರಡು ಅಭಿನ್ನವಾಗಿವೆ. ಹಾಗೆ ಹಾಲು ಬೆಣ್ಣೆ ಅಥವಾ ತುಪ್ಪ ಅಭಿನ್ನವಾಗಿರ್ತಾವೆ. ಹಾಲಿನೊಳಗಿನ ಬೆಣ್ಣೆ ಇದೆ ಆದರೆ ಕಣ್ಣಿಗೆ ಕಾಣಿಸುವುದಿಲ್ಲ, ಕೈಗೆ ಸಿಗುವುದಿಲ್ಲ. ಹಾಗಾದರೆ ಅದು ಇದೆ ಅಂತ ಹೇಗೆ ಹೇಳುತ್ತೀರಿ ಅಂತಂದ್ರೆ, ಅವರು ನಮ್ಮ ಇವರು ಜೇಡರ ದಾಸಿಮಾರ್ಯರ ವಚನದ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಾರ, ನೊರೆವಾಲೋಳು ತುಪ್ಪವ ಕಂಪ ಇಲ್ಲದ ಅಂತ ತಿಳಿಸಿದೆ. ತುಪ್ಪದ ವಾಸನೆಯೇ ಮಧುರಾತಿ ಮಧುರ, ಆದ್ರ ಹಾಲಿನೊಳಗ ಅದು ಅದ, ಆದ್ರೆ ಅದರದ್ದು ವಾಸನೆ ನಮ್ಮ ಮೂಗಿಗೆ ಬಡಿಲಾರ್ದಂಗ ಮುಚ್ಚಿಟ್ಟು ಬಿಟ್ಟಿದೆ. ಮತ್ತೆ ಮರದೊಳು ಮಂದಾಗ್ನಿ ಉರಿಯದ ಅಂತ ತಿಳಿಸಿದೆ. ಮರದೊಳಗೆ ಮಂದಾಗ್ನಿ ಒಟ್ಟ ಅದ, ಮಂದಾಗ್ನಿ ಎಲ್ಲ ಕಟ್ಟಿಗೆ ಒಳಗ ಅಗ್ನಿನೇ ಅದ. ಒಲೆಯಾಗಿಟ್ಟು ಒಂದ್ ಸ್ವಲ್ಪ ಬೆಂಕಿ ಸ್ಪರ್ಶ ಆಯ್ತಂದ್ರೆ ಎಲ್ಲ ಅಗ್ನಿ ಆಗ್ತದ. ಅಂತದು ಮರದೊಳಗ ಬೆಂಕಿ ಉರಿಲಾರ್ದಂಗ ಸುಡ್ಲಾರ್ದಂಗ ಒಳಗಿಟ್ಟಿದೆ. ಹೀಗೆ ಹಾಲು ತುಪ್ಪ ಮಿಶ್ರಿತವಾಗಿದ್ದಾಗ್ಯೂ ಕೂಡ ಅವುಗಳ ಮಂಥನ ಮಾಡಿದಾಗ ವಿಭಿನ್ನವಾಗುತ್ತವೆ. ಆ ಹಾಲಿನ ಕಣಗಳಲ್ಲಿ ಸೇರಿಕೊಂಡಿರುವ ತುಪ್ಪ ಹೊರಗೆ ಬರುತ್ತದೆ. ಅದಕ್ಕೆ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಈ ಶರೀರದೊಳು ಆತ್ಮನನ್ನು ಕಾಣದಂತಿರಿಸಿದೆ. ಏನ್ ಮಾಡಪ್ಪ ಅಂತಂದ್ರೆ ನೀ ಬೆರೆಸಿದ ಭೇದವ ಕಂಡು ಬೆರಗಾದನೆಯ ರಾಮನಾಥ ಅಂತಾರವ್ರು ಜೇಡರ್ ದಾಶ್ಮೀನು. ಹಾಗೆ ಸತ್ ಎಂಬುದು ಜಗತ್ತಿನ ಒಳಗೂ ಹೊರಗೂ ವ್ಯಾಪಕವಾಗಿ ತುಂಬಿಕೊಂಡಿದ್ದರೂ ಕೂಡ ಅದನ್ನ ಪ್ರತ್ಯೇಕವಾಗಿ ನಾವು ತಿಳಿಯಬೇಕು ಅಂತ ಅಂದ್ರೆ ಸದಸತ್ ಅಂದ್ರೆ ವಿವೇಕ ಅಂದ್ರೆ ಬಿಡಿಸಿ ನೋಡ್ಬೇಕು, ಸತ್ತು ಮತ್ತು ಅಸತ್ತುಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳಬೇಕಾಗ್ತದೆ. ಅಸತ್ತಿನೊಳಗೆ ಸತ್ತು ಮಿಶ್ರವಾಗಿದೆ, ಆದ್ದರಿಂದ ಅಸತ್ ಅಂದ್ರೆ ಅದನ್ನ ಹೇಗೆ ತಿಳಿಯಬೇಕು ಅಂತ ಇಲ್ಲಿ ಸತ್ತು ಮತ್ತು ಅಸತ್ ಸದಸದ್ ವಿವೇಕ ಅಂತಾರೆ. ಸದಸದ್ ವಿವೇಕ ಅಂದ್ರೆ ಬೇರ್ಪಡಿಸಿ ತಿಳಿದುಕೊಳ್ಳುವುದು, ಸದಸದ್ ವಿವೇಕ. ಇದರ ಮೂಲಕ ಸತ್ ಮತ್ತು ಅಸತ್ಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವುದು. ನಿನ್ನೆಷ್ಟು ಚಂದ ಹೇಳಿದ್ರು ಯಾರು ನಮ್ಮ ಸುರೇಶ್ ಸಜ್ಜನ ಗುರುಗಳು, ವಿವೇಕ ಅಂದ್ರ ಬೇರ್ಪಡಿಸಿ ತಿಳಿದುಕೊಳ್ಳುವುದು ವಿವೇಕ. ಇದು ಚಂದ, ಆ ಪಾಯಿಂಟ್ ಬಹಳ ಚಂದ. ಅದ್ ಬೇರ್ಪಡಿಸಿ ತಿಳಿದುಕೊಳ್ಳೋದು ವಿವೇಕ. ಬೇರ್ಪಡಿಸಿ ತಿಳಿದುಕೊಂಡ್ಮೇಲೆ ಅದು ಉಪಯೋಗ ಆಗ್ಬೇಕಲ್ಲ. ಆತ್ಮ ಯಾವುದು, ಅನಾತ್ಮ ಯಾವುದು, ಸತ್ಯವದು ಅಸತ್ಯವದು, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಬೇರ್ಪಡಿಸಿ ತಿಳಿದುಕೊಂಡದ್ದು ಒಂದನೇ ಸ್ಟೆಪ್ ಆದ್ರೆ, ಕೆಟ್ಟದ್ದನ್ನ ಅನಾತ್ಮವನ್ನ ಏನ್ ಮಾಡ್ಬೇಕು, ಅದಕ್ಕ ತ್ಯಾಗ ಮಾಡ್ಬೇಕಲ್ಲ. ಈ ಅನಾತ್ಮವನ್ನ ತ್ಯಾಗ ಮಾಡೋದು, ಕೆಟ್ಟದ್ದನ್ನ ತ್ಯಾಗ ಮಾಡೋದು, ಅಸತ್ಯವನ್ನ ತ್ಯಾಗ ಮಾಡೋದು, ಇದಕ್ಕೇನಂತಾರ ವೈರಾಗ್ಯ ಅಂತಾರ. ಈ ಅಸತ್ತನ್ನ ತ್ಯಾಗ ಮಾಡೋದಕ್ಕ ವೈರಾಗ್ಯ ಅಂತಾರ. ಸತ್ತನ್ನ ಇಟ್ಟುಕೊಂಡು ಸತ್ತನ್ನೇ ಬೆಳೆಸೋದು, ಸತ್ಯವನ್ನೇ ಬೆಳೆಸೋದು, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಅಂತ ಹೆಂಗ ಹೇಳ್ಯಾರ. ಸುಳ್ಳು ಹೇಳೋದ್ ಬಿಡ್ಬೇಕಂತಂದ್ರ ಸುಳ್ಳು ಹೇಳೋದ್ ಬಿಡಂತದ ಏನು ಪ್ರೋಸೆಸ್ ಇಲ್ಲ ಅಲ್ಲಿ. ಸತ್ಯ ಹೇಳ್ಕೊತಿದ್ರ ಅಸತ್ಯ ತಾನೇ ಹೋಗ್ತದ. ಕತ್ತಲೆ ಓಡಿಸ್ಬೇಕತ್ತ ಅಲ್ಲಿ ಏನು ಪ್ರೋಸೆಸ್ ಮಾಡೋದಿಲ್ಲ, ಕತ್ತಲೆ ಓಡಿಸೋದ್ ಬೇಕಾಗಿಲ್ಲ ಅಲ್ಲಿ. ಬೆಳಕು ಮಾಡ್ಕೊಂಡ್ರೆ ಕತ್ತಲೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. ಅಲ್ಲಿ ಮಾಡ್ಬೇಕಾಗಿದ್ದೇನದ, ಜ್ಞಾನ ಸಂಪಾದನೆ ಮಾಡ್ಕೋತ್ ಮಾಡ್ಕೋತ್ ಮಾಡ್ಕೋತಿದ್ರು ಇಂದ್ರಿಯಗಳು ವಿಷಯಾಸಕ್ತಿಗಳು
ಎಲ್ಲ ತಾನೇ ವೀಕ್ ಆಗಿ ಅವೇನ್ ಮಾಡ್ಬಿಡ್ತಾವ, ತಮ್ಮ ಆಕ್ಟಿವಿಟೀಸ್ ಎಲ್ಲ ಬಿಟ್ಬಿಡ್ತಾವ. ಬ್ರಹ್ಮಾನಂದ ಸಿಕ್ಕ ಮೇಲ ಈ ಒಂದು ಸಣ್ಣ ಸಣ್ಣ ಆಸೆಗಳು ವಿಚಾರಗಳು ಏನಾಗ್ಬೇಕಂತ ಬಿಡ್ತಾವ, ಕಡಿಮೆ ಆಗ್ಕೊತ ಹೋಗ್ತಾವ, ಕಡಿಮೆ ಆಗ್ತಾವ. ಚಿಲ್ಲರ ಹುಡುಗಗ ಸಣ್ಣ ಸಣ್ಣ ಚಿಲ್ಲರ್ ಕಾಯಿನ್ಸ್ ಕೊಡ್ತಾ ಇದ್ರು ದಿನ, ಅವೇ ಅವನಿಗೆ ದೊಡ್ಡ ವಿಷಯ ಇತ್ತು. ಒಮ್ಮ ಅವನಿಗೆ ಒಂದು 500 ರೂಪಾಯಿ ನೋಟ್ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಮತ್ತೆ 1 ರೂಪಾಯಿ 2 ರೂಪಾಯಿ ಕೊಡ್ಲಕ್ ಬಂದ್ರೆ ಅವ್ ಇಷ್ಟ ಪಡ್ತಾನೇನು. ಹಂಗ ದೊಡ್ಡ ನೋಟ್ ಸಿಕ್ಕತ್ತಂತಂದ್ರೆ ಸಣ್ಣ ಸಣ್ಣ ಆಸೆಗಳು ವಿಷಯಗಳು ಅವೇನ ಚಪಲಗಳು ಆಸಕ್ತಿಗಳು ಅವೆಲ್ಲ ತಾನೇ ಬಿಟ್ಟು ಹೋಗ್ಬಿಡ್ತಾವ. ಅದಕ್ಕ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ. ಜ್ಞಾನದ ಬಲ ಹೆಂಗ್ ಬಳಸ್ಕೋಬೇಕು, ಸುಮ್ಮ ಸತ್ಸಂಗದ ಕುಂದಿರ್ಬೇಕಷ್ಟೇ. ಗುರುಗಳ ಹತ್ರ ಕೂತು ಸತ್ಸಂಗದೊಳಗ ವಿಚಾರಗಳನ್ನ ಲಕ್ಷ್ಯ ಕೊಟ್ಟು ಕೇಳ್ಕೋತಿರ್ಬೇಕು. ಒಳಗ ಜ್ಞಾನದ ಬಲ ತಾನೇ ಹೆಚ್ಚಾದಂಗ ಅಜ್ಞಾನ ತಾನೇ ಕೇಡಾಗ್ತ ಹಾಳಾಗಿ ಹೋಗ್ಬಿಡ್ತದೆ, ಇಲ್ದಂಗ ಆಗ್ತ. ಅದಕ್ಕೆ ಅಸತ್ತಿನೊಳಗೆ ಸತ್ತು ಮಿಶ್ರಿತವಾಗಿದೆ. ಆದ್ದರಿಂದ ಅಸತ್ತು ಅಂದ್ರೆ ಅದನ್ನ ಹೇಗೆ ತಿಳಿಯಬೇಕು ಅಂದ್ರೆ ಸದಸದ್ ವಿವೇಕದಿಂದ ತಿಳಿಬೇಕು. ಜನರಲ್ ಆಗಿ ಹಾಲು ಮಾರವ್ರು ಹೆಂಗ್ ಮಾಡ್ತಾರೆ, ಅಮ್ಮ ಹಾಲ್ ತಗೋರಿ ಅಂತ. ನಾವು ಹಾಲ್ ತಗೋರಿ ಅಂತಂದ್ರೆ ಅವನ್ ಬರೀ ಹಾಲೇ ತಂದಿರ್ತಾನೆ, ಹಾಲಿನಾಗ ಏನ್ ಮಾಡ್ಯಾನ ಅವನು, ನೀರ್ ಹಾಕಿರ್ತಾನೆ, ನೀರ್ ಮಿಕ್ಸ್ ಮಾಡ್ಕೊಂಡ. ನಾವು ನೀವೇನಂತೀರಿ, ಒಂದ್ ಪಾತ್ರೆ ತಗೊಂಡು ತಾರಪ್ಪ ಹಾಲ್ ತಾರಪ್ಪ ಹಾಲ್ ಕೊಡಪ್ಪ ಅಂತ ಆಯ್ತವ. ಹಾಲಿನ ಜೊತೆಗೆ ನೀರ್ನೂ ತಗೋತೀರಿ. ಮತ್ತವ ಏನ್ ಕೇಳ್ತಾನೆ, ಒಂದ್ ವಾರ 15 ದಿವಸ ಆದ್ಮೇಲೆ ಹಾಲಿನ ರೊಕ್ಕ ಕೊಡ್ರಿ ಅಂತಂದ್, ಹಾಲಿನ ರೊಕ್ಕ ಕೊಡ್ರಿ ಅಂತಂದ್ರ ಅವಾಗ ಏನ್ ಮಾಡ್ತೀರಿ, ತಗೋರಪ್ಪ ಹಾಲಿನ ರೊಕ್ಕ ಅಂತ ಕೊಡ್ತೀರಿ. ಆ ಹಾಲಿನ ರೊಕ್ಕದ ಸಂಗಟ ನೀರಿನ ರೊಕ್ಕನೂ ಇರ್ತದೆ. ಹಂಗ ಆತ್ಮ ಅನಾತ್ಮಗಳು ಎರಡು, ಸತ್ತು ಮತ್ತು ಅಸತ್ತುಗಳು ಎರಡು ಬೆರೆಸಿ ನೀವು ಒಂದ್ ಸ್ವಲ್ಪನು ಅದ್ರೊಳಗ ಹಾಲ್ ಯಾವುದು ನೀರ್ ಯಾವುದು ಅದಕ್ಕೆ ರೇಟ್ ಜಾಸ್ತಿ ಇದಕ್ಕೆ ರೇಟ್ ಕಡಿಮೆ ಏನಾದ್ರು ಒಂದ್ ಕೋಶಿಸ್ ಮಾಡ್ಬೇಕಲ್ಲ. ಅದೇನು ಮಾಡ್ಲಾರ್ದ ಸುಮ್ಮಂಗೆ ಎಲ್ಲಿ ತಲೆ ಕೆಡಿಸ್ಕೊಳ್ಳೋದು ನಡೆ, ಯಾಕಡೆ ಜೀವನ ನಡೆಸಿರ್ತೀರಿ. ಏನೋ ಒಂದ್ ತಂದ್ ಕೊಡ್ತಾನ ಅದ್ರಾಗ ಒಂದಿಟ್ಟು ಚಹಾ ಮಾಡ್ಕೊಂಡು ಕುಡಿದು ಬದುಕಾಮ ಅಂತೇಳಿ ಹಿಂಗೆ ನಡೆಸಿರ್ತೀವಿ. ಆದ್ರೆ ಇಲ್ಲಿ ಏನ್ ಮಾಡ್ಯಾರ, ನೀವು ಹಾಲು ಅಂತ ಅಲ್ಲಿ ಹೆಂಗ ಅಂತಾರ, ಇಲ್ಲಿ ನೀವು ಯಾವ ಶಬ್ದವನ್ನು ಬಳಸ್ತೀರಿ. ದಿನ ಶಬ್ದ ಬಳಸ್ತೀರ ಅಲ್ಲಿ ಹಾಲು ಅನ್ನೋದು ದೃಷ್ಟಾಂತ ಹೇಳಿವಿ. ಸಿದ್ಧಾಂತದೊಳಗೆ ಬಂದಾಗ ಹಾಲಿನ ಜಾಗದಾಗ ನೀವು ಯಾವ ಶಬ್ದ ಬಳಸ್ತೀರಿ. ನಾನು ನಾನು ಅನ್ನ ಶಬ್ದ ಬಳಸ್ತೀರಿ. ಈಶ್ವರನಿಗೆ ನೀನು ನೀನು ಅನ್ನ ಶಬ್ದ ಬಳಸ್ತೀರಿ. ಈ ನಾನು ಮತ್ತು ನೀನು ಏನದವಲ್ಲ, ಈ ಇದ್ರೊಳಗ ಏನದಪ್ಪ ಅಂತಂದ್ರೆ ಹಾಲು ಹಾಲು ಇದ್ದಂಗದ ಇದು. ಆ ಹಾಲಿನೊಳಗ ಏನದ, ಹಾಲು ಮತ್ತು ನೀರು ಹೆಂಗ ಮಿಶ್ರ ಆಗ್ಯದೋ ಅದೇ ರೀತಿ ನಾನು ಮತ್ತು ನೀನುದೊಳಗ ಎರಡದವ. ಏನು, ಒಂದು ವಾಚ್ಯಾರ್ಥ, ಇನ್ನ ಒಂದು ಲಕ್ಷ್ಯಾರ್ಥ. ವಾಚ್ಯಾರ್ಥದಲ್ಲಿ ನಾನು ಅಂತಂದ್ರೆ ಅಂದ್ರೆ ಏನಾಗ್ತದ, ನಿಮ್ಮ ಅನಾತ್ಮಗಳಾದ ಶರೀರ ದೇಹ ಇಂದ್ರಿಯ ಮನ ಬುದ್ಧಿ ಚಿತ್ತಾದಿಗಳನ್ನ ಹಿಡ್ಕೊಂಡು ಹೇಳಿದ್ದು ಅನಾತ್ಮ ಸಹೇತವಾಗಿ ನಿಮ್ಮ ಆತ್ಮನನ್ನು ಕುರಿತು ಹೇಳಿದ್ದು. ಅಲ್ಲಿನೂ ಆತ್ಮಕ್ಕೆ ಹೇಳ್ತೀರಿ, ಇಲ್ಲಿನೂ ಆತ್ಮ. ಈ ಒಂದು ವಾಚ್ಯಾರ್ಥದೊಳಗೂ ಆತ್ಮನನ್ನೇ ಕುರಿತು ಹೇಳ್ತೀರಿ, ಲಕ್ಷ್ಯಾರ್ಥದೊಳಗೂ ಆತ್ಮನನ್ನೇ ಕುರಿತು ಹೇಳ್ತೀರಿ. ನಾನು ಅಂತೇಳಿ ಆತ್ಮನ ರೆಫರೆನ್ಸ್ ತಗೊಂಡು ಹೇಳ್ತೀರಿ. ಆದ್ರೆ ವಾಚ್ಯಾರ್ಥದೊಳಗಿರುವ ನಾನತ್ವಕ್ಕೂ ಲಕ್ಷ್ಯಾರ್ಥದೊಳಗಿರುವ ನಾನತ್ವಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ವಾಚ್ಯಾರ್ಥದೊಳಗಿರುವ ನಾನತ್ವದಲ್ಲಿ ಅನಾತ್ಮ ಸಹಿತವಾಗಿ ನಾನು ಅಂತೀರಿ. ಲಕ್ಷ್ಯಾರ್ಥದೊಳಗ ನಾನತ್ವ ಹೆಂಗದ, ಅನಾತ್ಮ ರಹಿತವಾಗಿ ಕೇವಲ ಶುದ್ಧ ಬ್ರಹ್ಮನೇ ನಾನು, ಶುದ್ಧ ಆತ್ಮನೇ ನಾನು ಅಂತೀರಿ. ಲಕ್ಷ್ಯ ಕೊಟ್ಟು ವಿಚಾರ ಮಾಡಿದಾಗ ಶುದ್ಧ ಹಾಲು ಹೇಗೆ ಗೊತ್ತಾಗುತ್ತದೆಯೋ ಅದೇ ರೀತಿ ಲಕ್ಷ್ಯಾರ್ಥದ ನಾನತ್ವದಲ್ಲಿ ಶುದ್ಧವಾದಂತ ನಾನತ್ವ ಅದ. ಅದು ಬ್ರಹ್ಮನ ನಾನತ್ವ, ಅದು ಆತ್ಮದ ನಾನತ್ವ. ವಾಚ್ಯಾರ್ಥದಲ್ಲಿ ಜನರಲ್ ಆಗಿ ಏನ್ ಮಾಡ್ತೀರಿ, ನಾನು ಅಂತಂದ್ರ ನಿಮ್ಮ ನಾಮ ರೂಪಗಳನ್ನ ನಿಮ್ಮ ಅನಾತ್ಮ ವಸ್ತುಗಳ ಸಮೇತವಾಗಿ ನಿಮ್ಮನ್ನ ಗುರುತಿಸ್ಕೋತೀರಿ. ಇಲ್ಲಿ ನಾನು ಅಂತಾರೆ, ಇನ್ನ ಒಂದು ನೀನು ಅಂತಾರೆ ಈಶ್ವರ.
ಅವ ಈಶ್ವರ ಹೆಂಡದ ಅಂಗಡಿ ಬಗಲಾಗದಾನ, ಅವ ನೀನು ಅಂತಂದ್ರ ಅವನಿಗೆ ಹೆಂಡದ ಅಂಗಡಿ ಸಮೇತವಾಗಿ ಓನರ್ಗ ನೀನು ಅಂದ್ರೆ ಅಂತಂದ್ರ ಅದು ವಾಚ್ಯ. ಹೆಂಡದ ಅಂಗಡಿ ಬಿಟ್ಟು ಕೇವಲ ಈಶ್ವರಿಗೆ ಒಬ್ಬನಿಗೆ ಜಗತ್ತಂದ್ರ ಅವನೊಂದು ಹೆಂಡದ ಅಂಗಡಿ ಇದ್ದಂಗ ಅಷ್ಟೇ, ಅವನು ಮಾಲೀಕ ಅದನ ಹೆಂಡದ ಅಂಗಡಿ ಮಾಲೀಕ. ಅವೇನ್ ಹೆಂಡ ಕೊಡೋದಿಲ್ಲ ಏನಿಲ್ಲ, ಶುದ್ಧ ಅದನ. ಇಲ್ಲೇನಾಯ್ತು, ಜಗತ್ತಿನ ಸಮೇತವಾಗಿ ಆ ಜಗತ್ತಿನ 84 ಲಕ್ಷ ಜೀವರಾಶಿಗಳ ಸಮೇತವಾಗಿ ಜಗತ್ತಿನೊಳಗಿರುವ ಪಂಚ ಮಹಾಭೂತಗಳ ಸಮೇತವಾಗಿ ಈಶ್ವರನಿಗೆ ನೀನು ನೀನು ಅಂತೀರಿ. ಆ ನೀರಿದ್ದಂಗ ಜಗತ್ತು ಬ್ರಹ್ಮಾಂಡ ಪಿಂಡಾಂಡಗಳು ಎರಡು ಏನದವ, ಇವು ಅನಾತ್ಮಗಳು ಅನಿತ್ಯಗಳು, ಬರೇ ತೋರಿಕೆ ವಸ್ತುಗಳು, ಇವುಗಳಿಗೆ ಇರುವಿಕೆ ಅನ್ನೋದೇನೇನು ಇಲ್ಲ, ಇವೆಲ್ಲ ಸುಮ್ಮನೆ ತೋರ್ತಾ ಇದ್ದಾವ ಅಷ್ಟೇ. ಆಭರಣದಲ್ಲಿ ಈ ಬಂಗಾರದೊಳಗ ಆಭರಣ ಹೆಂಗ್ ತೋರ್ಲಕತ್ತದ ಹಂಗ ಬ್ರಹ್ಮನ ಒಂದು ಅಸ್ತಿತ್ವದಲ್ಲಿ ಇವು ತೋರಿ ಬರ್ತವೆ. ಅಲ್ಲಿ ಇರೋದೆಲ್ಲ ಬ್ರಹ್ಮನೇ ಅದನ ಬಂಗಾರನೇ ಅದ, ಆಭರಣವಾಗಿ ಹೆಂಗ್ ತೋರ್ಲಕತ್ತದೋ ಬಂಗಾರನೇ ಆವರಣ ಆಗಿ ಹೆಂಗ್ ತೋರ್ಲಕತ್ತದೋ, ಆಭರಣ ಬಂಗಾರವನ್ನು ಆಶ್ರಯವಾಗಿ ಹೇಗೆ ಇದೆಯೋ ಅದೇ ರೀತಿ ಬ್ರಹ್ಮನೇ ಬ್ರಹ್ಮಾಂಡವಾಗಿ, ಬ್ರಹ್ಮನೇ 84 ಲಕ್ಷ ಜೀವರಾಶಿಗಳಾಗಿ ಪಿಂಡಾಂಡವಾಗಿ ತೋರ್ತಾ ಇದ್ದಾನೆ. ಈ ಬ್ರಹ್ಮಾಂಡ ಪಿಂಡಾಂಡಗಳು ಎಲ್ಲ ಏನದವ ಆ ಬ್ರಹ್ಮನೊಳಗೆ ಆಶ್ರಯವಾಗಿ ಅದವ. ಅಲ್ಲಿ ಬ್ರಹ್ಮ ಇಲ್ಲ ಅಂತಂದ್ರ ಅಲ್ಲಿ ಆಭರಣ ಹೆಂಗ ಇಲ್ಲದಂಗ ಆಗ್ತದೋ, ಅದೇ ರೀತಿ ಆ ಬಂಗಾರ ಇಲ್ಲ ಅಂತಂದ್ರ ಆಭರಣ ಇಲ್ಲದಂಗ ಹೆಂಗಾಗ್ತದೋ, ಮಣ್ಣು ಇಲ್ಲಂದ್ರ ಮಡಿಕೆ ಇಲ್ಲದಂಗ ಹೆಂಗಾಗ್ತದೋ, ಅದೇ ರೀತಿ ಬ್ರಹ್ಮ ಇರ್ಲಿಲ್ಲ ಅಂತಂದ್ರೆ ಬ್ರಹ್ಮಾಂಡನು ಇಲ್ಲದಂಗ ಆಗ್ತದ. ಬ್ರಹ್ಮಾಂಡ ಬ್ರಹ್ಮನಲ್ಲಿ ತೋರುತ್ತಿದೆ, ಅದಕ್ಕ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಬ್ರಹ್ಮಾಂಡ ಬ್ರಹ್ಮನಲ್ಲಿ ಆಶ್ರಯವಾಗಿದೆ. ಯಾವ ರೀತಿ ಆವರಣ ಚಿನ್ನದಲ್ಲಿ ಆಶ್ರಯವಾಗಿದೆಯೋ ಅದೇ ರೀತಿ ಮಡಿಕೆ ಮಣ್ಣಿನಲ್ಲಿ ಆಶ್ರಯವಾಗಿರುವ ಹಾಗೆ ಈ ಪಿಂಡಾಂಡ ನಿಮ್ಮ ಶರೀರವಾದರೂ ಏನಾಗಿದ ಆತ್ಮನಲ್ಲಿ ತೋರ್ತಾ ಇದೆ, ಆತ್ಮನನ್ನು ಆಶ್ರಯಿಸಿದೆ. ಆತ್ಮನೇ ಈ ಒಂದು ಪಿಂಡಾಂಡಕ್ಕೆ ಏನದ್ರ ಬಂಗಾರ ಇದ್ದಂಗ, ಆ ಬಂಗಾರದೊಳಗ ಆ ಪಿಂಡಾಂಡ ಶರೀರ ಅನ್ನೋದು ತೋರ್ತಾ ಇದೆ. ಯಾವಾಗಿದ ಆತ್ಮ ವಿತ್ಡ್ರ ಆಯ್ತು, ಆತ್ಮ ತತ್ವ ವಿತ್ಡ್ರ ಆಯ್ತಂದ್ರ ಆ ಶರೀರದ ನಾಮ ರೂಪಗಳು ಏನದವ ಅವೆಲ್ಲ ನಾಶ ಆಗಿ ಹೋಗ್ಬಿಡ್ತವ. ಅದಕ್ಕೆ ಪಿಂಡಾಂಡ ಎದುರಾಗಿ ತೋರ್ಲಿಕ್ಕತ್ತದ, ಪಿಂಡಾಂಡ ಎದರಲ್ಲಿ ತೋರ್ತಾ ಇದೆ, ಆತ್ಮ ಚೈತನ್ಯದಲ್ಲಿ ತೋರ್ತಾ ಇದೆ. ಪಿಂಡಾಂಡ ಆತ್ಮವನ್ನು ಆಶ್ರಯಿಸಿದೆ, ಬ್ರಹ್ಮಾಂಡ ಬ್ರಹ್ಮವನ್ನು ಆಶ್ರಯಿಸಿದೆ, ಬ್ರಹ್ಮಾಂಡ ಬ್ರಹ್ಮನಲ್ಲಿ ತೋರ್ತಾ ಇದೆ. ತೆರೆಗಳು ಸಮುದ್ರವನ್ನು ಆಶ್ರಯಿಸಿ ತೆರೆಗಳು ಸಮುದ್ರದಲ್ಲಿ ತೋರ್ತಾ ಇದೆ. ಆಭರಣ ಬಂಗಾರವನ್ನು ಆಶ್ರಯಿಸಿ ಆಭರಣಗಳು ಬಂಗಾರದಲ್ಲಿ ತೋರ್ತಾ ಇವೆ. ಮಡಿಕೆ ಮಣ್ಣನ್ನು ಆಶ್ರಯಿಸಿ ಮಡಿಕೆ ಮಣ್ಣಿನಲ್ಲಿ ತೋರ್ತಾ ಇದೆ. ಇವೆಲ್ಲ ತೋರಿಕೆ ವಸ್ತುಗಳ ಸಮೇತವಾಗಿ ನೀವು ಆ ಈಶ್ವರನನ್ನ ನೀನು ಅಂದ್ರಿ ಅಂತಂದ್ರೆ ಅವನೇನಾಗಿರ್ತಾನ, ಈಶ್ವರ ಆಗಿರ್ತಾನ. ಆ ತೋರಿಕೆ ವಸ್ತುಗಳನ್ನ ರಹಿತವಾಗಿ ಕೇವಲ ಅವನಿಗೆ ನೀನು ಅಂತಿದ್ರೆ ಅಂದ್ರೆ ಅವನು ಬ್ರಹ್ಮ ಆಗಿರ್ತಾನ. ಇದಕ್ಕ ಸದಸದ್ ವಿವೇಕ ಅಂತ. ತೆರೆಗಳ ಸಮೇತವಾಗಿ ಸಾಗರ ಅನ್ನೋದು ಬೇರೆ, ತೆರೆಗಳೆಲ್ಲ ಆ ತೆರೆ ಒಳಗೆ ಇಡೋದು ನೀರು ಬೇರೆ, ಸಮುದ್ರ ನೀರೇ ಅದ. ತೆರೆ ಒಳಗಿನ ನೀರು ಅದೇ ಸಮುದ್ರ ನೀರು, ತೆರೆ ಕೆಳಗಿರೋಂತ ನೀರು ಅದೇ ಸಮುದ್ರ ನೀರು. ಆ ತೆರೆಗಳನ್ನ ಹೊರತು ಪಡಿಸಿ ಸಮುದ್ರವನ್ನ ಹೇಳಿದ್ರೆ ಅಂತಂದ್ರೆ ಅದು ಆತ್ಮ ವಸ್ತುವನ್ನ ಕುರಿತು ಹೇಳಿದಂತೆ. ತೆರೆಗಳ ಸಮೇತವಾಗಿ ಹೇಳಿದ್ರೆ ಅಂದ್ರ ಆತ್ಮ ಅನಾತ್ಮಗಳು ಎರಡೂ ಬೆರೆಸಿ ಹೇಳಿದಂತ, ಬೆರೆಸಿ ಹೇಳಿದ್ರೆ ಅನಾತ್ಮಗಳನ್ನು ಬೆರೆಸಿ ಹೇಳಿದ್ರೆ ತೋರಿಕೆ ವಸ್ತುಗಳನ್ನ ಬೆರೆಸಿ ಹೇಳಿದರೆ ಏನಾಗ್ತದದು, ವಾಚ್ಯಾರ್ಥ ಆಗ್ತದ. ತೋರಿಕೆ ವಸ್ತುಗಳನ್ನ ಹೊರತುಪಡಿಸಿ ಕೇವಲ ಇರುವಿಕೆಯ ವಸ್ತುವನ್ನ ಹೇಳಿದ್ರೆ ಲಕ್ಷ್ಯಾರ್ಥ ಆಗ್ತದ. ಆಭರಣ ಸಮೇತವಾಗಿ ಚಿನ್ನವನ್ನು ಕುರಿತು ಹೇಳಿದರೆ
ಏನದು? ಆಭರಣದ ವಿನ್ಯಾಸ ಸಮೇತವಾಗಿ ಚಿನ್ನವನ್ನು ಕುರಿತು ಹೇಳಿದರೆ ವಾಚ್ಯಾರ್ಥ, ವಾಚ್ಯಾರ್ಥ ಕೇವಲ ಚಿನ್ನವನ್ನು ಕುರಿತು ಹೇಳಿದರೆ ಆದ ಡಿಸೈನ್ ಏನಾಗಿರಲ್ಲ, ಆ ಡಿಸೈನ್ ನೋಡೋದ್ ಬಿಟ್ಟು, ನಾಮರೂಪಗಳು ಬಿಟ್ಟು ಕೇವಲ ಚಿನ್ನವನ್ನು ನೋಡಿ ಹೇಳಿದರೆ ಲಕ್ಷ್ಯಾರ್ಥ, ಲಕ್ಷ್ಯಾರ್ಥ. ಮಣ್ಣನ್ನು ಕುರಿತು ಹೇಳಿದರೆ ಕೇವಲ ಮಣ್ಣನ್ನು ಕುರಿತು ಹೇಳಿದರೆ ಲಕ್ಷ್ಯಾರ್ಥ. ಮಣ್ಣು ಸಮೇತ, ಆ ಮಡಿಕೆ ಸಮೇತವಾಗಿ ಮಣ್ಣನ್ನು ಹೇಳಿದ್ರೆ ವಾಚ್ಯಾರ್ಥ, ವಾಚ್ಯಾರ್ಥ. ಅದೇ ರೀತಿ ಅನಾತ್ಮವಾದ ಈ ಶರೀರ ಇಂದ್ರಿಯ ಮನ ಬುದ್ಧಿ ಚಿತ್ತ ಅಂತಃಕರಣ ಸಮೇತವಾಗಿ ಆತ್ಮನನ್ನು ಕುರಿತು ಹೇಳಿದರೆ ನಾನು ನಾನು ಅಂತಂದ್ರೆ ಅದು ವಾಚ್ಯಾರ್ಥ. ಯಾವಾಗ ಅನಾತ್ಮನನ್ನ ಬೇರ್ಪಡಿಸಿ ಕೇವಲ ಆತ್ಮನನ್ನು ಕುರಿತು ಹೇಳಿದರೆ ಅದು ಲಕ್ಷ್ಯಾರ್ಥ. ಕೇವಲ ಬ್ರಹ್ಮನನ್ನು ಕುರಿತು ಹೇಳಿದರೆ ಲಕ್ಷ್ಯಾರ್ಥ, ಬ್ರಹ್ಮಾಂಡ ಸಮೇತವಾಗಿ ಹೇಳಿದರೆ ವಾಚ್ಯಾರ್ಥ. ಹಿಂಗ ತಿಳ್ಕೊಂಡು ಇದು ಗಟ್ಟಿ ತಿಳ್ಕೋಬೇಕು. ಇದು ಸತ್ ಅಸತ್ ಅಂತ ಎದಕ್ ಅನ್ಬೇಕು, ಯಾವದಕ್ಕ ವಾಚ್ಯಾರ್ಥ ಅನ್ಬೇಕು, ಯಾವದಕ್ಕ ಲಕ್ಷ್ಯಾರ್ಥ ಅನ್ಬೇಕು, ನಾನು ಅಂತಂದ್ರೇನು, ನೀನು ಅಂದ್ರೇನು. ಈಗ ಬ್ರಹ್ಮಜ್ಞಾನಿ ಆದ್ಮೇಲೆ ಅಲ್ಲಿ ನಾನು ಇಲ್ಲ ನೀನು ಇಲ್ಲ, ಕೇವಲ ಅಖಂಡ ಬ್ರಹ್ಮ ಒಂದೇ ಉಳಿತದ. ನಾನು ಹೋಗ್ತದ ನೀನು ಹೋಗ್ತದ, ನಾನು ನಾನು ಬಿಟ್ಟು ನೀನು ನೀನು ಅನ್ನು ಅಂತ ಎದಕ್ ಅಂತೀವಿ ಅಂತಂದ್ರೆ, ಈಶ್ವರನಿಗೆ ನೀನು ನೀನು ಅಂತಂದ್ರೆ ಅವನ್ಲಿಂತ ಒಂದು ಕೆಲಸ ಬೇಕಾಗ್ಯದ ನಮ್ಗೇನು, ಒಂದ್ ಗುರು ಸಿಗ್ಬೇಕಾಗ್ಯದ, ಒಂದು ಶಾಸ್ತ್ರ ಸಿಗ್ಬೇಕಾಗ್ಯದ, ನಮ್ಮ ಅಂತಃಕರಣ ಒಲಿಬೇಕಾಗ್ಯದ. ಈ ನಾಲ್ಕು ರೀತಿ ಕೃಪೆಗಳಾಗ್ಬೇಕಾದ್ರೆ ಅಲ್ಲಿ ಈಶ್ವರನದು ಕೆಲಸ. ಹೀಂಗಾಗಿ ನಾನು ನಾನು ಅನ್ನೋದು ಬಿಟ್ಟು ಆ ಈಶ್ವರನಿಗೆ ಒಂದ್ ಸ್ವಲ್ಪ ನೀನು ನೀನು ಅನ್ಕೋ, ಎಲ್ಲ ನಿನ್ಲಿಂತೆ ನಡೆದು, ಎಲ್ಲ ನಿನ್ಲಿಂತೆ ನಡೆದು ಅಂತಂದ್ರಿ. ನಾನು ನನ್ನದು ನನಗಾಗಿ ನನ್ನಿಂದ ಅನ್ನೋದ್ರ ಬದಲಿ ಈಶ್ವರನಿಗೆ ನೀನು ನಿನಗಾಗಿ ನಿನ್ನಿಂದ ಅಂತ ಈ ರೀತಿ ಅಂದ್ರೆ ಅಂತಂದ್ರೆ ನಿಮ್ಗೆ ಗುರು ಕೃಪೆ ಆಗ್ತದ, ಶಾಸ್ತ್ರ ಕೃಪೆ ಆಗ್ತದ, ಅಂತಃಕರಣ ಕೃಪೆ ಆಗ್ತದ. ಇದ್ರ ಸಲುವಾಗಿ ಆತ ಬೇಕು, ಆತ ಬೇಕು. ಎಲ್ಲಿ ತನಕ ಅಂದ್ರೆ ಇದಿಷ್ಟು ಸಿಗೋ ತನಕ ಬೇಕು. ಇದಿಷ್ಟು ಸಿಕ್ಕ ಮೇಲೆ, ಸಾಧನೆ ಮಾಡಿದ ಮೇಲೆ ಆತನ ಕೆಲಸ ಮುಗಿತು. ಆ ಈಶ್ವರನ ಕೆಲಸ ಹೆಂಗ್ ಮುಗಿತದ ಅಂದ್ರೆ, ಹೆಂಗ ನಿಮಗ ಬ್ರಹ್ಮಾಂಡ ಪಿಂಡಾಂಡಗಳ ಮೇಲೆ ಅಭಿಮಾನ ಕಡಿಮೆ ಆಗ್ಕೊತ ಹೋಗ್ತದೋ ಹಂಗ ಈಶ್ವರ ಇಂಡಿಪೆಂಡೆಂಟ್ ಆಗ್ಕೊತ ಹೋಗ್ತಾನ. ತಾಯಿ ಇದ್ದಂಗ್ರಿ, ತಾಯಿ ಮಗ ಇದ್ದಂಗ, ಅದು ಸಣ್ಣದಿದ್ದಾಗ 24 ತಾಸು ಅದು ತಾಯಿ ಮಗ ಬಲ್ಲಿ ಬಲ್ಲೆ ಇರ್ಬೇಕಾಗ್ತ ಒಬ್ರಿಗೊಬ್ರು. ಮುಂದ್ ಬರ್ತಾ ಬರ್ತಾ ಒಂದ್ 18-20 ವರ್ಷದ ಮಗ ಆದಂಗ ಅವ ಏನು ತಾಯಿ ಬಲ್ಲೇ ಇರ್ಬೇಕಂತಾನೆ. ನಾವು ಮುಂದ್ ದೊಡ್ಡವರ್ ಮೇಲೆ ತಾಯಿ ನಿಂತ ಹಂಗ ಇಂಡಿಪೆಂಡೆಂಟ್ ಆಗ್ತಾನ. ಹಂಗ ಅವ್ ದೊಡ್ಡ ಮಾಡಿ 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 ಜಗತ್ನಾಗ ಬಿಡ್ಕೊತ ನಾವು ಈಶ್ವರ. ಬ್ರಹ್ಮಜ್ಞಾನಿಗಳಂತಂದ್ರ ತಾಯಿ ನಿಂತ ತಾಯಿ ಮೇಲೆ ಡಿಪೆಂಡ್ ಇರ್ಲಾರ್ದೆ ಮಗ ತಂದು ತಾನು ಇಂಡಿಪೆಂಡೆಂಟ್ ಹೆಂಗಿರ್ತಾನ. ಅದೇ ರೀತಿ ಈಶ್ವರ ಏನಾತಾನ, ತಾಯಿ ಇದ್ದಂಗ ಒಂದು ಸಾಮರ್ಥ್ಯವನ್ನು ತುಂಬಿ ಅಜ್ಞಾನಿಯಾದಂತ ಜೀವನಿಗೆ ಜ್ಞಾನಿಯನ್ನಾಗಿ ಮಾಡಿ ಅವನು ತನ್ನ ಮೇಲೆ ಡಿಪೆಂಡ್ ಇರ್ಲಾರ್ದಂಗ ತನಗೇ ನೆನೆಸ್ಕೊತ್ ಕುಂದ್ರು ಅನ್ನೋಂತ ಸ್ಥಿತಿಯನ್ನ ತಪ್ಪಿಕೊಂಡು ಅವನೇನಾತಾನ, ಇಬ್ರು ಇಂಡಿಪೆಂಡೆಂಟ್ ಆಗ್ತಾರೆ. ಜ್ಞಾನಿಗಳು ಮತ್ತು ಈಶ್ವರ ಇಬ್ರು ಇಂಡಿಪೆಂಡೆಂಟ್ ಆಗ್ತಾರೆ. ಪ್ರತಿ ಸಲ ಏನ್ ಬರೇ ತಾಯಿಗೆ ಹೋಗಿ ಕೇಳ್ತದೆ, ಏನದು 3 ವರ್ಷದ ಕೂಸು ಹೋಗಿ ಕೇಳ್ತದೆ, ಒಂದ್ 25 ವರ್ಷದ ಮಗ ಇದ್ನಂತಂದ್ರೆ ಪ್ರತಿಯೊಂದು ಹೋಗಿ ತಾಯಿ ಕೇಳ್ತಾನೆ, ಏನೋ ತ ಇಂಡಿಪೆಂಡೆಂಟ್ ಡಿಸಿಷನ್ ತಗೋತಾನ. ಅದೇ ರೀತಿ ಜ್ಞಾನಿಗಳು ಆಗುವುದಕ್ಕ ಆತ ಸಹಾಯ ಮಾಡ್ತಾನ. ಮುಂದೆ ಜ್ಞಾನಿ ಆದ್ಮೇಲೆ ತನ್ನ ಕೆಲಸ ಮುಗಿತು, ನನ್ ಮೇಲೆ ಡಿಪೆಂಡ್ ಇಲ್ಲ ಇವ್ರು ಅನ್ನೋ ರೀತಿಯಲ್ಲಿ ಆತ ಇಂಡಿಪೆಂಡೆಂಟ್ ಆಗ್ತಾನ. ತಾಯಿ ಮಕ್ಕಳು ಇದ್ದಂಗೆ ದೊಡ್ಡ ಆದ್ಮೇಲೆ ಈಶ್ವರನ ಮೇಲೆ ಯಾವ ರೀತಿ ಡಿಪೆಂಡ್ ಇರ್ಲಾರ್ದಂಗ ಇರ್ತೀವಿ ಅಂತಂದ್ರ, ಮಗ ಅದಾವ ತಾಯಿ ಮೇಲೆ ಹೆಂಗ್ ಡಿಪೆಂಡ್ ಇರಲ್ಲ ಆ ರೀತಿ ಅಷ್ಟೇ. ಹಿಂಗ ಅದಕ್ಕೆ ಅಸತ್ತಿನೊಳಗೆ ಸತ್ತು ಮಿಶ್ರಿತವಾಗಿದೆ. ಆದ್ದರಿಂದ ಅಸತ್ತು ಅಂದ್ರೆ ಅದನ್ನ ಹೇಗೆ ತಿಳಿಯಬೇಕು? ಗುರುಗಳು ಒಂದು ಲಕ್ಷಣವನ್ನು ಹೇಳುತ್ತಿದ್ದಾರೆ, ಅದರ ಮೇಲೆ ಸತ್ಯವಾದು ಅಸತ್ಯವಾದು ತಿಳಿದುಕೊಳ್ಳಬೇಕು. ಸದಸದ್ ವಿವೇಕವನ್ನು ಹೇಳ್ತಾ ಇದ್ದಾರೆ. ಯಾವುದು 3 ಕಾಲದಲ್ಲಿ ಅಬಾಧಿತವಾಗಿರುತ್ತದೆಯೋ ಅದನ್ನ ಸತ್ ಎನ್ನುತ್ತಾರೆ. ಬಾಧಿತ ಅಂದ್ರೆ ಸುಳ್ಳಾಗುವುದು, ಅಬಾಧಿತ ಅಂದ್ರೆ ಸುಳ್ಳು ಆಗ್ಲಾರ್ದೆ ಇರುವುದು. ಆಭರಣಗಳು ಏನಾಗ್ತಿರ್ತವ, ಹೆಣ್ಣು ಮಗಳಿಗೆ ಬೇಸರ ಆಯ್ತು ಅಂದ್ರೆ ಅದನ್ನು ಮುರಿಸಿ ಮತ್ತೊಂದ್ ಮಾಡ್ತಾಳ, ಆಭರಣ ವ್ಯತ್ಯಾಸ ಆಗ್ತದ, ಅದೇನದ ಆಭರಣ ಅಸತ್ತಾಗಿದೆ. ಆದರೆ ಚಿನ್ನ
ಎಷ್ಟು ಸಾರಿ ಮುರಿಸಿ ಎಷ್ಟು ಸಾರಿ ಹೊಸ ಹೊಸ ಆವರಣ ಮಾಡಿದ್ರು ಚಿನ್ನದೊಳಗ ಏನು ಬಾಧೆ ಆಗುವುದಿಲ್ಲ. ಹೀಗಾಗಿ ಚಿನ್ನ ಅಬಾಧಿತವಾಗಿದೆ, ಆಭರಣ ಬಾಧಿತವಾಗಿದೆ. ಆಭರಣ ಮಿಥ್ಯ, ಚಿನ್ನ ಸತ್ಯ. ಅದೇ ರೀತಿ ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ. ಈ ರೀತಿ ಹೇಳ್ತಾರೆ. ಬಾಧಿತ ಅಂದ್ರೆ ಸುಳ್ಳಾಗುವುದು, ಅಬಾಧಿತ ಅಂದ್ರೆ ಸುಳ್ಳಾಗಲಾರದೇ ಇರುವುದು, ಮಿಥ್ಯವಾಗಲಾರದೇ ಇರುವುದು ಅಂತದ್ದನ್ನ ಸತ್ಯ ಅನ್ನುತ್ತಾರೆ. ಅದಕ್ಕೆ ಮೂರು ಕಾಲದಲ್ಲಿ ಅಂತಂದ್ರೆ ಹೆಂಗ್ ತಿಳ್ಕೊಬೇಕಪ್ಪ ಅಂತಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ತರ ತಿಳ್ಕೊಳ್ರಿ, ಅಥವಾ ನಿನ್ನೆ ಇಂದು ನಾಳೆ ಅಂತ ತಿಳ್ಕೊಳ್ರಿ, ಅಥವಾ ಹೋದ ವರ್ಷ ಈ ವರ್ಷ ಮುಂದಿನ ವರ್ಷ ಅಂತ ತಿಳ್ಕೊಳ್ರಿ, ಅಥವಾ ಪೂರ್ವ ಜನ್ಮ ಪ್ರಸ್ತುತ ಜನ್ಮ ಮತ್ತೆ ಪುನರ್ಜನ್ಮ ತಿಳ್ಕೊಳ್ರಿ. ಮೂರು ಕಾಲ ಅಂದ್ರೆ ಹೆಂಗ್ ತಿಳ್ಕೊಬೇಕ್ರಿ ಅಂತಂದ್ರೆ ಹಿಂಗೇನು ತಿಳ್ಕೊಬಹುದು. ಈ ಮೂರು ಕಾಲ ಎನ್ನುವುದಕ್ಕಿಂತಲೂ ಇನ್ನ ಒಂದೇನ್ ಹೇಳ್ತಾರ, ಈ ಜಗತ್ತು ಸೃಷ್ಟಿ ಆಗುವುದಕ್ಕಿಂತ ಮುಂಚೆ ಅದಕ್ಕೆ ಸೃಷ್ಟಿ ಪೂರ್ವ ಕಾಲದಲ್ಲಿ ಈ ಜನ್ಮ ಏನದ ಪಿಂಡಾಂಡಕ್ಕೆ ಸಂಬಂಧಪಟ್ಟದ್ದು, ಸೃಷ್ಟಿ ಏನದ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದ್ದು. ಎಷ್ಟು ಬಿಡಿಸಿ ಬಿಡಿಸಿ ಹೇಳ್ತಾರೆ ನೋಡ್ರಿ. ಮೂರು ಕಾಲ ಅಂದ್ರೆ ಏನ್ ತಿಳ್ಕೊಬೇಕು, ತೀನ ಕಾಲಮೇ ಸತ್ಯ ಹೂ ಅಂತದ ವಿಚಾರ ಸಾಗರದಾಗ ಮೂರು ಕಾಲ ಅಂದ್ರೆ ಹೆಂಗ್ ತಿಳ್ಕೊಬೇಕಂದ್ರೆ ಹಿಂಗೆಲ್ಲ ತಿಳ್ಕೊರಿ. ಇಲ್ಲೇನ್ ಹೇಳೋಣ, ಪಿಂಡಾಂಡಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಜನ್ಮ ಪ್ರಸ್ತುತ ಜನ್ಮ ಪುನರ್ಜನ್ಮ ಅಂತ ಹಿಂಗ್ ತಿಳ್ಕೊಳ್ರಿ. ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ರಿ, ಸೃಷ್ಟಿಗಿಂತ ಪೂರ್ವದಲ್ಲಿನ ಕಾಲ, ಸೃಷ್ಟಿಯ ಕಾಲ ಮತ್ತು ಸೃಷ್ಟಿಯ ಪ್ರಳಯಾನಂತರ ಕಾಲ ಹಿಂಗ್ ತಿಳ್ಕೊಳ್ರಿ. ಅದು ಸೃಷ್ಟಿ ಆಗುವುದಕ್ಕಿಂತ ಮುಂಚೆಯೂ ಇರಬೇಕು, ಸೃಷ್ಟಿ ಕಾಲದಲ್ಲಿಯೂ ಇರಬೇಕು, ಪ್ರಳಯವಾದ ನಂತರವೂ ಇರಬೇಕು. ಅಂತದಕ್ಕೆ ಏನಂತಾರ, ಸತ್ ಅಂತಾರ. ರಜ್ಜುವಿನಲ್ಲಿ ತೋರಿದ ಸರ್ಪವು ಮೂರು ಕಾಲದಲ್ಲಿ ಇದೆಯೇನೋ ಇಲ್ಲ, ಸರ್ಪ ಮೂರು ಕಾಲದಲ್ಲಿ ಇಲ್ಲದ, ಅದು ಕೇವಲ ಅಜ್ಞಾನ ಕಾಲದಲ್ಲಿ ಮಾತ್ರ ಅದ, ಜ್ಞಾನ ಪೂರ್ವ ಕಾಲದಲ್ಲಿ ಅದ, ಅಜ್ಞಾನ ಕಾಲದಲ್ಲಿ ಅದ. ಜ್ಞಾನ ಆಯ್ತಂದ್ರೆ ಹೋಗ್ಬಿಡ್ತದ. ಅದಕ್ಕೆ ಅಗ್ಗದ ಅಜ್ಞಾನ ಕಾಲದಲ್ಲಿ ಸರ್ಪವಿದೆ ಅಂತ ಅನ್ನಿಸುತ್ತದೆ. ಸರ್ಪ ಇರುತ್ತದೆ ಎನ್ನಿಸುವಾಗ ಇರುವಿಕೆ, ಸದ್ರೂಪ, ಅಸ್ತಿತ್ವ ಇವು ಸತ್ತನ ಪರ್ಯಾಯ ಶಬ್ದಗಳು. ಇರುತ್ತದೆ ಅಥವಾ ಇದೆ ಅಂತೇಳಿ ಏನ್ ಬರ್ತದಲ್ಲ, ಇದೆಲ್ಲ ಸತ್ತನ ಪರ್ಯಾಯ ಶಬ್ದಗಳು. ರವಿ, ಭಾನು, ಸೂರ್ಯ ಒಂದೇ ವಸ್ತುವಿಗೆ ಮೂರು ಹೆಸರುಗಳು ಹೆಂಗಂತಾರ, ಅದೇ ರೀತಿ ಯಾವುದಕ್ಕೆ ಇರುವಿಕೆ ಇದೆಯೋ ಅದನ್ನ ಸದ್ರೂಪ ಎನ್ನುತ್ತಾರೆ. ಅಸ್ತಿತ್ವಕ್ಕೆ ಸದ್ರೂಪ, ಅಸ್ತಿತ್ವ ಅಂದ್ರೆ ಒಂದೇ, ಸದ್ರೂಪ ಅಂದ್ರೆ ಒಂದೇ, ಎಕ್ಸಿಸ್ಟೆನ್ಸ್ ಅಂದ್ರೆ ಒಂದೇ, ಎಕ್ಸಿಸ್ಟೆನ್ಸ್ ಅಂದ್ರೆ ಒಂದೇ. ಸರ್ಪದಲ್ಲಿ ಅಸ್ತಿತ್ವ ಇದೆ ಏನು, ಸರ್ಪ ಇರುತ್ತದೆ ಅಂತ, ಆ ಇರುವಿಕೆ ಸರ್ಪದ್ದು ಅಥವಾ ರಜ್ಜುವೆನಿದೋ, ಹಗ್ಗದ ಏನು ಸರ್ಪದ ಇರುವಿಕೆ, ಸರ್ಪಕ್ಕೆ ಸ್ವತಂತ್ರವಾದ ಇರುವಿಕೆ ಇಲ್ಲ. ಆದ್ದರಿಂದ ಸರ್ಪದ ಅಸ್ತಿತ್ವವೇನು ತೋರುತ್ತಿದೆಯಲ್ಲ ಅದು ಬಾಧೆಗೊಳಗಾಗುತ್ತದೆ. ಸರ್ಪಕ್ಕೆ ಅಸ್ತಿತ್ವ ಇಲ್ಲ, ಸರ್ಪ ಏನಾಗ್ಲಿಕ್ಕತ್ತದ, ಅದು ಬಾಧಿಸಿಕೊಳ್ಳುತ್ತದೆ. ಆದರೆ ಇಲ್ಲಿ ಮೂರು ಕಾಲಗಳಲ್ಲಿ ಬಾಧಿಸಿಕೊಳ್ಳಲಾರದ್ದು ಯಾವುದು, ಅದೇ ಸತ್ತು. ಇದೆ ಸತ್ತದ ಲಕ್ಷಣ. ಈಗ ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿದ್ದ ಏನದ ಅಂತಂದ್ರೆ, ಅಜ್ಞಾನ ಕಾಲದಲ್ಲಿ, ಅಜ್ಞಾನ ಕಾಲದಲ್ಲಿ ಏನಾಯ್ತು, ಪ್ರಾತಿಭಾಸಿಕ ಸತ್ಯ ತೋರಿತು, ಪ್ರಾತಿಭಾಸಿಕವಾಗಿ ತೋರಿತು. ಆದರೆ ಪ್ರಾತಿಭಾಸಿಕ ಸತ್ಯ ನಷ್ಟ ಆಗಿ ಏನಾಯ್ತು, ಜ್ಞಾನ ಕಾಲ ಬಂತು. ಜ್ಞಾನ ಕಾಲ ಬಂದು ಏನಾಯ್ತಪ್ಪ ಅಂತಂದ್ರೆ, ಇಲ್ಲಿ ಯಾವ್ದು ಸತ್ಯ ತೋರ್ತು ನಿಮಗ, ಏ ಹಾವಲ್ಲ ಹಗ್ಗ ಅಂತ ತೋರ್ತು. ಹಾವಲ್ಲ ಹಗ್ಗ ಅಂತ ತೋರ್ತು ಅಂದ್ರೆ ಇಲ್ಲಿ ಏನ್ ಬಂತು, ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕ ಸತ್ಯವಾಗಿ ತೋರ್ತು ಅದೇ ಜಗತ್. ಮುಂದೇನಾಯ್ತು, ಆ ವ್ಯಾವಹಾರಿಕ ಸತ್ಯ ಸಹಿತ
ಬಾಧೆಗೊಳಗಾಗ್ತದ. ಯಾವಾಗ ಬ್ರಹ್ಮಜ್ಞಾನದ ಕಾಲ ಬಂತು ನಿಮಗೆ, ಬ್ರಹ್ಮಜ್ಞಾನದ ಕಾಲ. ಇಲ್ಲಿ ಏನಾಯ್ತು, ಪಾರಮಾರ್ಥಿಕ ಸತ್ಯದ ದರ್ಶನ ಆಯ್ತು. ಇವು ಮೂರು ಕಾಲ, ಅಜ್ಞಾನ ಕಾಲ, ಸಾಮಾನ್ಯ ಜ್ಞಾನ ಕಾಲ, ಬ್ರಹ್ಮಜ್ಞಾನದ ಕಾಲ. ಇಲ್ಲಿ ಹೇಳ್ಬೇಕಾಗಿದ್ದು ಈ ಕೆಲಸ. ನಿನ್ನೆ ಇವತ್ತು ನಾಳೆ ನಾವು ಸುಮ್ಮನೆ ತಿಳಿಸಿ ಹೇಳೋದಕ್ ತಿಳುವಳಿಕೆ ಇಲ್ಲದವ್ರಿಗೆ ಹೇಳೋದಕ್. ಈಗ ಹಗ್ಗ ಅಂತ ತೋರೋದು ಒಂದ್ ಸ್ಟೇಜ್. ಹಗ್ಗದಕ್ಕಿಂತ ಮೊದಲು ಅಜ್ಞಾನ ಕಾಲದಲ್ಲಿ ತೋರೋದು ಅದು ಒಂದು ಸ್ಟೇಜ್. ಹಗ್ಗದ ನಂತರ ಮುಂದೆ ಬ್ರಹ್ಮನಾಗಿ ತೋರೋದು ಮೂರನೇ ಸ್ಟೇಜ್. ಅದಕ್ಕ ಅಜ್ಞಾನ ಕಾಲದಲ್ಲಿ ಪ್ರಾತಿಭಾಸಿಕ ಸತ್ಯನೇ ಸತ್ಯ. ಸಾಮಾನ್ಯ ಕಾಲದಲ್ಲಿ ಸಾಮಾನ್ಯ ಜ್ಞಾನ ಏನಾಗ್ತದಲ್ಲ ಆ ಕಾಲದಲ್ಲಿ ವ್ಯಾವಹಾರಿಕ ಸತ್ಯನೇ ಸತ್ಯ. ಮತ್ತೆ ಬ್ರಹ್ಮಜ್ಞಾನಿಯ ಕಾಲದಲ್ಲಿ ಬ್ರಹ್ಮಕ ದರ್ಶನ ಏನಾಗ್ತದಲ್ಲ ಅದು ಏನದ ಪಾರಮಾರ್ಥಿಕ ಸತ್ಯ. ಈ ರೀತಿ ಮೂರು ಕಾಲದಲ್ಲಿ ಅಂತಂದ್ರೆ ಈ ಕಾಲ ನೋಡ್ರಿ, ಕರೆಕ್ಟ್ ಇದು ಲಕ್ಷಾರ್ಥ ಇದ್ದಂಗ್ರಿ. ಅಜ್ಞಾನ ಕಾಲ, ಸಾಮಾನ್ಯ ಜ್ಞಾನದ ಕಾಲ, ಬ್ರಹ್ಮಜ್ಞಾನದ ಕಾಲ. ಈ ಮೂರು ಕಾಲದಲ್ಲಿ ಬಾಧೆಗೊಳಗಾಗ್ಬಾರ. ಹಗ್ಗ ತೋರ್ಲಕತ್ತದಂದ್ರ ಆ ಹಗ್ಗ ತೋರೋದಕ್ಕ ಹಗ್ಗದ ಅಸ್ತಿತ್ವ ಆದ ಇಲ್ಲ ಇಲ್ಲ, ಹಾವು ತೋರ್ಲಕತ್ತದಂದ್ರ ಅಲ್ಲಿ ಹಾವಿಗೊಂದು ಅಸ್ತಿತ್ವ ಇತ್ತ ಇಲ್ಲ. ಅಜ್ಞಾನ ಕಾಲದಲ್ಲಿ ಇರುವ ತನಕ ಹಾವಿಗೆ ಅಸ್ತಿತ್ವ ಇತ್ತು, ಅಂಜುಕೊಂಡನ, ತುಳಿದನ, ಬೆವ್ತು ಬಿಟ್ಟನ, ಭಜಿತಿಯಾಗಿ ಬಿಟ್ಟನ. ಕತ್ತಲ್ದಾಗ ಹಗ್ಗ ತುಳಿದು ಅವನಿಗೆ ಹಾವಂತ ತೋರಿದಂತ ಅಂದ್ಮೇಲೆ ಅದಕ್ಕೂ ಬ್ರಹ್ಮನ ಸಪೋರ್ಟ್ ಆದ ಇಲ್ಲ. ಬ್ರಹ್ಮನ ಸಪೋರ್ಟ್ ಇರ್ಲಾರ್ದೆ ಪ್ರಾತಿಭಾಸಿಕ ಸತ್ಯ ಅವ್ರನ್ನ ಹೆಂಗ್ ತೋರ್ಲಕ್ ಸಾಧ್ಯ? ಎಲ್ಲ ಸತ್ಯಗಳಲ್ಲಿ ಬ್ರಹ್ಮದನ, ಇವನೊಳಗೆ ಅಜ್ಞಾನ ಇದ್ದಿದ್ದಕ್ಕೆ ಬ್ರಹ್ಮ ಹಾವಾಗಿ ಕಂಡುಬಿಟ್ಟ. ಆ ಬ್ರಹ್ಮನೇ ಪ್ರಾತಿಭಾಸಿಕ ಸತ್ಯವಾಗಿ ತೋರ್ದ ಜೀವಿಯ ಅಜ್ಞಾನ ಕಾಲದಲ್ಲಿ. ಅವನಿಗೆ ಬಂದಿಟ್ಟು ಬೆಳಕು ಮಾಡಿ ನೋಡುವಂತ ಒಂದು ಅವಕಾಶ ಸಿಕ್ಕಾಗ, ಅವನಿಗೆ ಸಾಮಾನ್ಯ ಜ್ಞಾನ ಉಂಟಾದಾಗ ಆ ಬ್ರಹ್ಮನ ಏನಾದ ಹಗ್ಗ ಆಗಿ ತೋರ್ದ. ಹಗ್ಗ ಬಂದ ಕೂಡ್ಲೇನೆ ಪ್ರಾತಿಭಾಸಿಕ ಸತ್ಯ ಏನಾಯ್ತು, ಹಗ್ಗ ಎನ್ನುವ ವ್ಯವಹಾರಿಕ ಸತ್ಯ ದರ್ಶನ ಆದ ಕೂಡ್ಲೇನೆ ಪ್ರಾತಿಭಾಸಿಕ ಸತ್ಯ ಹಾವು ಏನಾಯ್ತು, ಬಾಧೆ ಒಳಗಾಯ್ತು. ಹಿಂಗಾಗಿ ಹಾವು ಏನಾಯ್ತು, ಅಸತ್ತು ಆಯ್ತು, ಅನಾತ್ಮ ಆಯ್ತು. ಮತ್ತು ಸಾಮಾನ್ಯ ಜ್ಞಾನ ಕಾಲದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಬ್ರಹ್ಮಜ್ಞಾನ ಗುರುವಿನ ಒಂದು ಸಾನ್ನಿಧ್ಯದೊಳಗೆ ಕುಳಿತು ಆ ಹಗ್ಗನೇ ಸತ್ಯ ಅದ ಏನು ಅಂತ ಆಲೋಚನೆ ಮಾಡಿದರೆ ಹಗ್ಗ ಅಸ್ತಿತ್ವ ಎಲ್ಲದ? ಹಗ್ಗದ ಅಸ್ತಿತ್ವ ಹಾವಿನ ಅಸ್ತಿತ್ವ ಹಗ್ಗದಾಗಿತ್ತು. ಹೀಗಾಗಿ ಹಗ್ಗವನ್ನು ಅರಿತ ಮೇಲೆ ಹಾವಿನ ಅಸ್ತಿತ್ವ ಇಲ್ಲ ಅಂತ ತಿಳ್ಕೊಂಡು ಹಾವು ಅಸತ್ವ ಆಯ್ತು. ಈ ಹಗ್ಗದ ಅಸ್ತಿತ್ವಕ್ಕೆ ಬಂದ್ರೆ ಅಂತಂದ್ರೆ ಸೆಕೆಂಡ್ ಕ್ವಾಲಿಟಿ ಸತ್ಯ, ಅದಕ್ಕೇನಂತಾರ ವ್ಯವಹಾರಿಕ ಸತ್ಯ. ಎಲ್ಲ ವಸ್ತು ಪ್ರಪಂಚ ಏನದ ವ್ಯವಹಾರಿಕ ಸತ್ಯದೊಳಗದ, ನಾಮ ರೂಪಾತ್ಮಕ ಸತ್ಯದೊಳಗದ. ಮುಂದೇನಾಯ್ತು, ಗುರುವಿನ ಬಳಿ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ಮೇಲೆ ಸಾಮಾನ್ಯ ಜ್ಞಾನದಿಂದ ಬ್ರಹ್ಮಜ್ಞಾನಿಗಳಾದ್ರಿ. ಬ್ರಹ್ಮಜ್ಞಾನಿಗಳಾದ್ಮೇಲೆ ಹಗ್ಗದ ಅಸ್ತಿತ್ವ ಅವರೇ ಕರೆಕ್ಟ್ ಅದ ಏನು ಅಂತ ಆಲೋಚನೆ ಮಾಡಿದ್ರ ಹಗ್ಗದ ಅಸ್ತಿತ್ವ ಪೃಥ್ವಿ ಒಳಗದ. ಮತ್ತೆ ಪೃಥ್ವಿಗರ ಅಸ್ತಿತ್ವ ಅದ ಏನು ಅಂತ ಕೇಳಿದ್ರ ಪೃಥ್ವಿಗೂ ಅಸ್ತಿತ್ವ ಇಲ್ಲ, ಅದರ ಅಸ್ತಿತ್ವ ಜಲದಾಗದ. ಜಲದೊಳಗಡೆ ಅಸ್ತಿತ್ವ ಅದ ಏನ್ ನೋಡಿದ್ರೆ ಜಲದ್ದು ಅಲ್ಲಿ ಅಗ್ನಿ ಒಳಗದ. ಅಗ್ನಿ ಇಲ್ಲ ಅಂತಂದ್ರೆ ಜಲ ಆಗ್ಲಿಕ್ ಸಾಧ್ಯನೇ ಇಲ್ಲ. ಅಗ್ನಿ ಇಲ್ಲ ಅಂತಂದ್ರೆ ಏನಾಗ್ಬಿಡ್ತದೆ, ಈ ಜಗತ್ತೆಲ್ಲ ಹಿಮಾಲಯ ಆಗ್ಬಿಡ್ತದೆ, ನೀರೇ ಆಗಂಗಿಲ್ಲ, ಬರೇ ಹಿಮ ಆಗ್ಬಿಡ್ತದೆ ಅಗ್ನಿ ಇಲ್ಲ ಅಂತಂದ್ರೆ. ಅಗ್ನಿ ಆದಂತೆ ಏನಾಗ್ಯದ, ಜಲ ಜಲವಾಗಿ ಉಳಿದದ. ಅಗ್ನಿ ಇಲ್ಲ ಅಂತಂದ್ರೆ ಏನಂತ, ಫ್ರಿಡ್ಜ್ ನಾಗ ಒಂದು ಗ್ಲಾಸ್ ನೀರಿಟ್ಟು ನೋಡ್ರಿ ಐಸ್ ಆಗ್ಬಿಡ್ತದೆ. ಯಾಕಂದ್ರೆ ಅಲ್ಲಿ ಅಗ್ನಿ ಇಲ್ಲ, ಫ್ರಿಡ್ಜಿನ ಒಳಗೆ ಅಗ್ನಿ ಇಲ್ಲ, ಅಗ್ನಿ ಇಲ್ಲದ ಪ್ರದೇಶ ಸೃಷ್ಟಿ ಆಗ್ಯದ ಈ ಫ್ರಿಡ್ಜ್ನೊಳಗ. ಅದೇ ರೀತಿ ಹಿಮಾಲಯದೊಳಗ ಅಲ್ಲಿ ಅಗ್ನಿ ಇಲ್ಲ, ಅದಕ್ಕೆ ಏನಾಗ್ಬಿಡ್ತು, ಅದು ಐಸ್ ಆಗ್ಬಿಡ್ತು.
ನೀರ್ ಅದ ಅಂತಂದ್ರ ಅಲ್ಲಿ ಅಗ್ನಿ ಅದ, ನೀರು ನೀರ ಇರ್ಬೇಕಾದ್ರ ಅಲ್ಲಿ ಅಗ್ನಿ ಅದ, ನೀರು ಹೋಗಿ ಮಂಜಾಗ್ಯದ ಅಂತಂದ್ರ ಅಲ್ಲಿ ಅಗ್ನಿ ಇಲ್ಲ. ಅದೇ ರೀತಿ ಈ ನೀರಿಗೆ ಅಸ್ತಿತ್ವ ಅದ ಇಲ್ಲ, ಅದು ಅಗ್ನಿಲಿಂದ ನೀರಾಗ್ಯದ. ಮತ್ತ ಅಗ್ನಿಯರ ಎದರ್ಲಿಂತ ಆಗ್ಯದ ಅಂದ್ರ ಗಾಳಿಲಿಂತ ಆಗ್ಯದ. ಯಾವುದೇ ಒಂದು ಗಾಳಿ ನಿಮಗ ಉಸಿರಾಡಿಸೋದಕ್ಕೆ ಗಾಳಿ ಎಷ್ಟು ಮುಖ್ಯನೋ, ನಿಮ್ಮ ಅಗ್ನಿಗಿನೂ ಗಾಳಿ ಅಷ್ಟೇ ಮುಖ್ಯ. ಅಗ್ನಿ ಇಲ್ಲ ಅಂತಂದ್ರ ಗಾಳಿ ದೀಪವಾಗಿ ಬೆಳಗಂಗಿಲ್ಲ, ಶಾಖವಾಗಿ ಉಳಿಯಂಗಿಲ್ಲ. ನೀ ದೇವ್ರ ಮುಂದೆ ದೀಪ ಹಚ್ಚಿರ್ತೀರಲ್ಲ, ಒಂದು ಪರೀಕ್ಷೆ ಮಾಡ್ರಿ. ಏನ್ ಮಾಡ್ರಿ, ಆ ದೀಪ ತಂದು ಟೇಬಲ್ ಮೇಲ ಇಡ್ರಿ, ಎಲ್ಲಾರ ಒಂದ್ ಕಡಿ ಇಟ್ಟು ಅದ್ರ ಮೇಲೆ ಒಂದ್ ಬೊಗಾಣಿ ಮುಚ್ಚಿಬಿಡ್ರಿ. ದೊಡ್ಡದೊಂದ್ ಬೊಗಾಣಿ ಮುಚ್ಚಿರಿ, ಅದಕ್ಕೆ ಟಚ್ ಆಗ್ಬಾರ್ದು, ದೀಪಕ್ಕೆ ಟಚ್ ಆಗ್ಬಾರ್ದು. ಹಂಗ್ ಬೊಗಾಣಿ ಮುಚ್ಚಿಬಿಡ್ರಿ, ಒಟ್ಟ ಗಾಳಿ ಆಡ್ಲಾರ್ದಂಗ, ಗಾಳಿ ಇರ್ಲಾರ್ದಂಗ ಮಾಡ್ರಿ ಆ ದೀಪಕ್. ಆಮೇಲೆ ತೆಗೆದ್ ನೋಡ್ರಿ, ದೀಪ ಆರಿ ಹೋಗ್ಬಿಟ್ರಿ. ದೀಪಕ್ಕ ಗಾಳಿ ಬೇಕು, ಅದಕ್ಕ ಅಗ್ನಿ ಎದ್ರ ಮೇಲೆ ಡಿಪೆಂಡ್ ಅದು. ಅಗ್ನಿಯ ಅಸ್ತಿತ್ವ ಗಾಳಿ ಮೇಲೆ ಡಿಪೆಂಡ್ ಅದು. ನಮ್ಮ ನಿಮ್ಮ ಜೀವಗಳು ಹೆಂಗ ಗಾಳಿ ಮೇಲೆ ಆಮ್ಲಜನಕದ ಮೇಲೆ ಡಿಪೆಂಡ್ ಅದೀವಿ, ಅಗ್ನಿ ಸಹಿತ ಗಾಳಿ ಬೇಕು. ಅಗ್ನಿ ಗಾಳಿ ಇಲ್ಲ ಅಂತಂದ್ರ ಅಗ್ನಿ ಆರಿ ಹೋಗ್ಬಿಡ್ತಾವ. ಅದಕ್ಕೆ ಇವು ಗ್ಯಾಸ್ ಸಿಲಿಂಡರ್ ಅವು ಏನಾರ ಬೆಂಕಿ ಎತ್ತಿತ್ತು ಅಂತಂದ್ರ ಅದ್ರ ಮೇಲೊಂದು ಚಾದರ್ನಂತ ದಪ್ಪ ಒಂದ್ ಏನಾರ ಹಚ್ಚಿಬಿಟ್ರೆ ಅಂದ್ರೆ ಒಂದ್ ಸೆಕೆಂಡ್ನಾಗ ಅದ ಬೆಂಕಿ ಆರಿ ಹೋಗ್ಬಿಡ್ತು. ಏನ್ ಮಾಡ್ಲಿ ಏನ್ ಬಿಡ್ಲಿ, ಏನ್ ಧೈರ್ಯ ಮಾಡಿ ಹೋಗಿ ಒಂದ್ ದಪ್ಪ ಒಂದು ಜಮಖಾನಿ ಅಂತದ್ ಏನಾರ ತಗೊಂಡು ಅದ್ರ ಮೇಲೆ ಹಿಂಗ್ ಹಚ್ಚಿ ಗಾಳಿ ಆಡ್ಲಾರ್ದಂಗ್ ಮಾಡಿಬಿಟ್ರಿ, ಕಲಾಸ್ ಅಗ್ನಿ ಆರಿ ಹೋಗ್ಬಿಡ್ತದ. ಅದ್ ಗಕ್ಕದಷ್ಟು ದೊಡ್ಡ ಅಗ್ನಿ ಇರ್ಲಿ, ಗಾಳಿ ಇರ್ಲಿಲ್ಲ ಅಂದ್ರೆ ಅಗ್ನಿ ನಾಶ ಆಗೋ. ಯಾವುದೇ ದೀಪ ಅದು ನೋಡ್ರಿ, ಬೆಂಕಿ ಇವೆಲ್ಲ ಮುಚ್ಚಿ ನೋಡ್ರಿ, ಅದ್ ಹೆಂಗಿರ್ತದ ಅಂದ್ರ ಅಗ್ನಿ ನಾಶ ಆಗೋಗ್ತದ. ಅದ್ರೊಳಗ ಅದಕ್ಕೆ ಗಾಳಿ ಬರ್ಲಾರ್ದಂಗ ಮಾಡಿಬಿಟ್ರಿ ಅಂದ್ರೆ ಅದ ಹಾಳಾಗೋಗ್ತದೆ. ಅದಕ್ಕ ಗಾಳಿ ಮೇಲದ, ವಾಯುವಿನ ಅಸ್ತಿತ್ವ ಅದೇನು ಅದಕ್ಕೂ ಇಲ್ಲ, ಅದ ಆಕಾಶದ ಮೇಲದ. ಆಕಾಶದಲ್ಲಿ ಚಲನ ವಲನಗಳದಾವ ಅಂತ ಹೇಳಕ್ಕೆ ಗಾಳಿ ಅಳ್ಳಾಡ್ಲಾಕತ್ತದ. ಆಕಾಶದೊಳಗೆ ಚಲನ ವಲನಗಳು ಆಗ್ಲಿಲ್ಲ ಅಂತಂದ್ರೆ ಗಾಳಿ ಅಳ್ಳಾಡಂಗಿಲ್ಲ. ಮತ್ತ ಆಕಾಶ ಅದ್ರ ಮೇಲೆ ಡಿಪೆಂಡ್ ಅದ, ಅದಕ್ಕರ ಅಸ್ತಿತ್ವ ಇಲ್ಲ, ಅದಕ್ಕೆ ಮಾಯ ಎಲ್ಲ ಅದ ಅದರ ಅಸ್ತಿತ್ವ. ಮಾಯೆ ಅಸ್ತಿತ್ವ ಎಲ್ಲ ಅಂದ್ರೆ ಬ್ರಹ್ಮನೊಳಗದ. ಹೀಗಾಗಿ ಅಸ್ತಿತ್ವ ಅನ್ನೋದು ಬ್ರಹ್ಮ ಏನ್ ಮಾಡ್ಯಾನ, ಮಾಯೆಗೋ, ಮಾಯೆ ಮೂಲಕ ಆಕಾಶಕ್ಕ, ಆಕಾಶದ ಮೂಲಕ ವಾಯುವಿಗೆ, ವಾಯುವಿನ ಮೂಲಕ ಎಲ್ಲ ಅಗ್ನಿಗೆ, ಜಲಕ್ಕ, ಪೃಥ್ವಿಗೆ, ಎಲ್ಲ ವಸ್ತು ಪ್ರಪಂಚಕ್ಕ ಆತ ತನ್ನ ಅಸ್ತಿತ್ವವನ್ನು ಕೊಟ್ಟಿದ್ದಾನೆ. ಹೀಗಾಗಿ ಆ ಬ್ರಹ್ಮನೇ ಸದ್ವಸ್ತು. ಇವೆಲ್ಲ ಏನಾಗ್ತವ, ಬೇರೆ ಬೇರೆ ವಸ್ತುಗಳಿಂದ ಏನಾಗ್ತವ, ಅಸ್ತಿತ್ವ ಕಳ್ಕೊತಾವ. ಅಸ್ತಿತ್ವ ಇಲ್ಲದಂಗಾಗಿ ಕಡೆಗೆ ಬ್ರಹ್ಮನಲ್ಲಿ ಅಸ್ತಿತ್ವ ಉಳಿತದ, ಬ್ರಹ್ಮ ಅಸ್ತಿತ್ವ ಕಳ್ಕೊಳಂಗಿಲ್ಲ, ಅವನ ಅಸ್ತಿತ್ವ ಶಾಶ್ವತವಾಗ್ಯದ. ಅದಕ್ಕೆ ಇಲ್ಲಿ ಹೇಳ್ತಾರವ್ರ ಹೆಂಗ, ಇಲ್ಲಿ ಮೂರು ಕಾಲದಲ್ಲಿ ಅಂತಂದ್ರೆ ಜ್ಞಾನ ಅಜ್ಞಾನ ಕಾಲದಲ್ಲಿ ಪ್ರಾತಿಭಾಸಿಕ ಸತ್ಯ, ಸಾಮಾನ್ಯ ಜ್ಞಾನ ಕಾಲದಲ್ಲಿ ವ್ಯಾವಹಾರಿಕ ಸತ್ಯ, ಬ್ರಹ್ಮಜ್ಞಾನ ಕಾಲದಲ್ಲಿ ಪಾರಮಾರ್ಥಿಕ ಸತ್ಯ. ಹಿಂಗ ಮೂರು ರೀತಿ ಸತ್ಯಗಳಲ್ಲಿ ಬ್ರಹ್ಮನೇ ಅದನ್ನ ನಮ್ಮ ಜ್ಞಾನದ ಮಟ್ಟಕ್ಕೆ ತಕ್ಕಂತೆ ಆ ಸತ್ಯಗಳು ನಮ್ಮ ಅನುಭವಕ್ಕೆ ಬರ್ತಿರ್ತಾವ. ಸರ್ಪದ ಅಸ್ತಿತ್ವವೇನು ತೋರುತ್ತದಲ್ಲ, ಅದು ಬಾಧೆಗೊಳ್ಳುತ್ತದೆ, ಬಾಧಿಸಿಕೊಳ್ಳುತ್ತದೆ. ಆದರೆ ಇಲ್ಲಿ ಮೂರು ಕಾಲದಲ್ಲಿ ಬಾಧಿಸಿಕೊಳ್ಳಲಾರದ್ದು ಯಾವುದೋ ಅದೇ ಸತ್. ಮೂರು ಕಾಲದಲ್ಲಿ ಅಜ್ಞಾನ ಕಾಲದಲ್ಲಿ ಬಾಧೆಗೊಳಗಾಗ್ಬಾರ್ದು. ಇದೇ ಸತ್ವದ ಲಕ್ಷಣ. ರಜ್ಜುವಿನ ಜ್ಞಾನ ವಾದ ಕೂಡಲೇ ಸರ್ಪದ ಜ್ಞಾನ ಬಾಧಿಸಿಕೊಳ್ಳುತ್ತದೆ. ಅಗ್ಗವನ್ನೇ ಸತ್ತೆನ್ನಬೇಕೆಂದರೆ ಅದೇನು ಬಾಧೆಗೊಳಗಾಗದಿರುವುದೇ ಅಗ್ಗವು ಬಾಧಿಸಿಕೊಳ್ಳುತ್ತದೆ. ಅಗ್ಗವು ವ್ಯಾವಹಾರಿಕ ಸತ್ಯ ಅಂತ ಅನ್ನಿಸಿದರೂ ಕೂಡ ಅದು ಬ್ರಹ್ಮಜ್ಞಾನದಿಂದ ಬಾಧಿಸಿಕೊಳ್ಳುತ್ತದೆ. ಅಲ್ಲಿನ ಅವಚ್ಛಿನ್ನ ಚೇತನ ಜ್ಞಾನ ಆದಾಗ ರಜ್ಜು ಕೂಡ ಬಾಧಿಸಿಕೊಳ್ಳುತ್ತದೆ. ಆ ಒಂದು ಹಗ್ಗ ಏನ್ ಆದ, ಇಡೀ ಬ್ರಹ್ಮಾಂಡ ಎಲ್ಲ ಬ್ರಹ್ಮ ತುಂಬಿ ತುಳುತ್ತಾನಂತಂದ್ಮೇಲ ಆ ಹಗ್ಗದೊಳಗೂ ಬ್ರಹ್ಮ ಅದನ, ಆ ಹಗ್ಗದ ಗಾತ್ರ, ಹಗ್ಗದ ಇರುವ ಸ್ಥಳ, ಹಗ್ಗದ ಒಂದು ಆಕಾರ ಏನದ, ಅಷ್ಟು ಪ್ರಮಾಣದ ಬ್ರಹ್ಮ ಆ ಹಗ್ಗದಗದನ. ಆ ಹಗ್ಗದೊಳಗಿನ ಬ್ರಹ್ಮನ ದರ್ಶನ ನಿಮಗಾಯ್ತು,
ಬ್ರಹ್ಮಜ್ಞಾನ ಆಯ್ತು ಅಂತಂದ್ರೆ ಅದ್ರೊಳಗನು ಬ್ರಹ್ಮದನ ಅಂತ ಗೊತ್ತಾಯ್ತಂದ್ರೆ ಹಗ್ಗ ಇಲ್ಲದಂಗ ಆಗ್ಬಿಡ್ತದ. ಸರ್ಪ ಪ್ರಾತಿಭಾಸಿಕ ಸತ್ಯ, ರಜ್ಜು ವ್ಯಾವಹಾರಿಕ ಸತ್ಯ, ಬ್ರಹ್ಮ ಪಾರಮಾರ್ಥಿಕ ಸತ್ಯ. ಸರ್ಪ ಯಾವ ಕಾಲದಲ್ಲಿ ಕಾಣಿಸ್ತದ್ರಿ? ಪ್ರಾತಿಭಾಸಿಕ ಸತ್ಯ ಅಜ್ಞಾನ ಕಾಲದಲ್ಲಿ. ರಜ್ಜು ಯಾವ ಕಾಲದಲ್ಲಿ ತೋರಿಸ್ತದದು? ಸಾಮಾನ್ಯ ಜ್ಞಾನ ಕಾಲದಲ್ಲಿ. ಮತ್ತೆ ಬ್ರಹ್ಮ ಪಾರಮಾರ್ಥಿಕ ಸತ್ಯ ಯಾವಾಗ? ಬ್ರಹ್ಮ ಜ್ಞಾನ ಕಾಲದಲ್ಲಿ. ಈ ರೀತಿ ನಮಗ್ ಬರ್ಬೇಕು. ಆ ಯಾವ ಕಾಲ? ಮೂರು ಕಾಲದಲ್ಲಿ ಬಾಧೆಗೊಳಗಾಗ್ಲಾರದಂತದ್ ಯಾವ್ದದ? ಅದು ಬ್ರಹ್ಮ. ರೂಲ್ಸ್ ಏನದವ? ಪ್ರಾತಿಭಾಸಿಕ ಸತ್ಯವು ವ್ಯಾವಹಾರಿಕ ಸತ್ಯದಿಂದ ಬಾಧಿಸಿಕೊಳ್ಳುತ್ತದೆ. ಇದು ಬಾಧಿಸಿಕೊಂಡ ಏನಾಗ್ತದ? ಸಾಮಾನ್ಯ ಜ್ಞಾನ ಆಗ್ತದೆ. ವ್ಯಾವಹಾರಿಕ ಸತ್ಯವು ಪಾರಮಾರ್ಥಿಕ ಸತ್ಯದಿಂದ ಬಾಧಿಸಿಕೊಳ್ಳುತ್ತದೆ. ಆದರೆ ಪಾರಮಾರ್ಥಿಕ ಸತ್ಯವು ಯಾವುದರಿಂದಲೂ ಬಾಧಿಸಿಕೊಳ್ಳುವುದಿಲ್ಲ. ಇವು ಮೂರು ರೂಲ್ಸ್ ಪಕ್ಕ ತಿಳ್ಕೋಬೇಕು. ಸತ್ತು ಮತ್ತು ಅಸತ್ ಅಂತ ತಿಳ್ಕೋಬೇಕಾದ್ರೆ ಸದ್ರೂಪ ಬ್ರಹ್ಮ ಫುಲ್ ಡಿಟೇಲ್ ಆಗಿ ಸ್ಟಡಿ ಮಾಡ್ಲಿಕ್ಕಿರಿ. ಈ ಮೂರು ರೂಲ್ಗಳು, ಪ್ರಾತಿಭಾಸಿಕ ಸತ್ಯವು ವ್ಯಾವಹಾರಿಕ ಸತ್ಯದಿಂದ ಬಾಧಿಸಿಕೊಳ್ಳುತ್ತದೆ, ಸರ್ಪ ಸಾಮಾನ್ಯ ಜ್ಞಾನದಿಂದ ಬಾಧಿಸಿಕೊಳ್ಳುತ್ತದೆ ಅಂತ ಹೇಳುವ ಮಾತಿದು ರೂಲ್ ನಂಬರ್ ಒನ್. ರೂಲ್ ನಂಬರ್ ಟೂ, ಆ ಪ್ರಾತಿಭಾಸಿಕ ಸತ್ಯ ನಷ್ಟ ಆದ ಕೂಡ್ಲೇನೆ ವ್ಯಾವಹಾರಿಕ ಸತ್ಯದ ದರ್ಶನ ಆಗ್ತದೆ ನಿಮ್ಗೆ. ಅಲ್ಲಿ ಹಾವಿಲ್ಲಪ್ಪ ಹಗ್ಗದ ಅಂತ ಗೊತ್ತಾಗ್ತದೆ. ಆ ವ್ಯಾವಹಾರಿಕ ಸತ್ಯ ದರ್ಶನ ಏನಾಗ್ಯದಲ್ಲ, ಆ ವ್ಯಾವಹಾರಿಕ ಸತ್ಯ ಏನ್ ಮಾಡ್ತದ ಅಂತಂದ್ರೆ ಬ್ರಹ್ಮ ಜ್ಞಾನದಿಂದ ನಷ್ಟ ಹೊಂದಿ ಅಲ್ಲೇನಾಗ್ತದ ನಿಮಗೆ ಪಾರಮಾರ್ಥಿಕ ದರ್ಶನ ಆಗ್ತದ, ಪಾರಮಾರ್ಥಿಕ ಸತ್ಯದ ದರ್ಶನ ಆಗ್ತದ. ವ್ಯಾವಹಾರಿಕ ಸತ್ಯವು ಏನ್ ಮಾಡ್ತದ? ಎದರಿಂದ? ಪಾರಮಾರ್ಥಿಕ ಸತ್ಯದಿಂದ ಬಾಧಿಸಿಕೊಳ್ಳುತ್ತದೆ. ಮುಂದೆ ಪಾರಮಾರ್ಥಿಕ ಸತ್ಯವು ಯಾವುದರಿಂದಲೂ ಬಾಧಿಸಿಕೊಳ್ಳುವುದಿಲ್ಲ. ಇದು ಮೂರನೇ ರೂಲ್. ಮೂರು ಕಾಲದಲ್ಲಿ ಬಾಧಿಸಿಕೊಳ್ಳದಂತೆಯೇ ಇರುವುದು ಯಾವುದೋ ಅದೇ ಸತ್ತು. ಘಟೋಸ್ತಿ ಪಟೋಸ್ತಿ ಅಂತೀವಲ್ಲ, ಘಟೋಸ್ತಿ ಅಂದ್ರೆ ಏನು? ಅಸ್ಥಿ ಅಂದ್ರೆ ಇದೆ, ಘಟ ಇದೆ, ಪಟ ಇದೆ, ಮತ್ತಿನ್ನೇನೋ ಇದೆ, ಇದ್ದಾವೆ, ಇದ್ದಾರೆ ಅಂತ ಏನ್ ಶಬ್ದ ಬಳಸ್ತೀವಲ್ಲ, ಅಲ್ಲಿ ಅಸ್ಥಿ ಅಂದ್ರೆ ಈ ಸತ್ತು. ಅಸ್ಥಿ ಅಂದ್ರೆ ಬೇರೆ ಏನು ಅಲ್ಲ, ಇದು ಸತ್ತು. ಅಲ್ಲಿ ಆದ ಆದ ಅಂತೀವಲ್ಲ, ಅಲ್ಲಿರೋದು ಸತ್ತು. ಹಾವು ಅಲ್ಲಿ ಹಾವು ಇದೆ, ಹಾವು ಇದ್ ಆದ ಇಲ್ಲ, ಹಾವು ಇತ್ತ ಇಲ್ಲರಿ? ಇತ್ತು, ಅಜ್ಞಾನ ಕಾಲದಲ್ಲಿ ಇತ್ತು. ಅದು ಅಸ್ಥಿ ಅದಲ್ಲ, ಸರ್ಪ ಅಸ್ಥಿ. ಅಲ್ಲಿ ಹಾವು ಇದೆ. ಅಸ್ಥಿ ಅಂದ್ರೆ ಬ್ರಹ್ಮನೇ ಅದನ, ಅಲ್ಲಿ ಬ್ರಹ್ಮ ಅದನ. ಹೆಂಗ ಅದನ ಅಂದ್ರ ಬಹಳ ಕಡಿಮೆ ಪ್ರಮಾಣದಾಗ ಅದನ. ಈ ಒಂದ್ ಸ್ವಲ್ಪ ಸಾಮಾನ್ಯ ಜ್ಞಾನ ಉಂಟಾಯ್ತಂತಂದ್ರ ಅಲ್ಲಿ ಏನಾಯ್ತ? ಆ ವಸ್ತು ಇಲ್ಲದಂಗ ಆಗ್ತದ. ಅಲ್ಲಿ ಬ್ರಹ್ಮನೇ ಏನಾಗಿದ್ದ? ತೋರ್ತಾ ಇದ್ದ ಸರ್ಪವಾಗಿ. ಆ ಬ್ರಹ್ಮ ಅಲ್ಲಿ ಇದು ಏನಾತನ? ಬ್ರಹ್ಮ ಇಲ್ದಂಗ ಆಗಂಗಿಲ್ಲ. ಅಲ್ಲಿ ಯಾವುದು ಹಾವು ಇರ್ಲಾರ್ದಂಗ ಆಗ್ತದೆ. ಅದೇ ರೀತಿ ಹಗ್ಗ ಮತ್ತು ಪಂಚಭೂತಗಳು ಇರ್ಲಾರ್ದಂಗ ಆಗಂಗಿಲ್ಲ. ಅವು ಇದು ಬ್ರಹ್ಮ ಇರ್ಲಾರ್ದಂಗ ಆಗಂಗಿಲ್ಲ ಅಲ್ಲಿ. ಅಲ್ಲಿನೂ ಅದ ಅಸ್ಥಿ ಅಂತಂದ್ರ ಅಲ್ಲಿ ಏನಾಗ್ತದ? ಪಂಚಭೂತಗಳ ಜಗತ್ತದ ಅದು ಇರ್ಲಾರ್ದಂಗ ಆಗ್ತದ. ಈ ರೀತಿ ತಿಳ್ಕೊಂಡು ಮೂರು ಕಾಲದಲ್ಲಿ ಬಾಧಿಸಿಕೊಳ್ಳದಂತೆ ಇರುವುದು ಯಾವುದೋ ಅದೇ ಸತ್ತು. ಘಟೋಸ್ತಿ ಪಟೋಸ್ತಿ ಅಂತೀವಲ್ಲ, ಅಸ್ಥಿ ಅಂದರೆ ಈ ಸತ್ತು. ಘಟಾದಿಗಳಲ್ಲಿಯೂ ಕೂಡ ಅಸ್ತಿತ್ವ ತೋರುತ್ತದೆ. ಘಟೋಸ್ತಿ ಅಂದ್ರೆ ಘಟವು ಇರುತ್ತದೆ ಅಂತೀವಲ್ಲ, ಆ ಘಟದ ಇರುವಿಕೆ ಘಟದ್ದಲ್ಲ, ಮಣ್ಣಿನದು. ಮಣ್ಣಿನ ಇರುವಿಕೆ ಪಟವೇ ಘಟವೇ ಹುಸಿ ಘಟವೇ. ನೀನು ದಿಟದಂತೆ ತೋರಿ ಮೋಹಿಪದ ಏನೆಂಬೆ. ಎಷ್ಟು ಮೋಹ ಮಾಡುತ್ತದೆ ಅಂದ್ರೆ ಮೋಹ ಅಂದ್ರೆ ಆಕರ್ಷಿಸುತ್ತದೆ. ಇದು ಎಷ್ಟರ ಆಕರ್ಷಣೆ ಮಾಡ್ತದಲ್ಲಪ್ಪ, ಆಭರಣ ಎಂತ ಪರಿ ಆಕರ್ಷಿಸ್ತದಲ್ಲ. ಅದಿರೋದು ಬಂಗಾರದೊಳಗೆ ಸುಮ್ಮನೆ ತೋರ್ಲಕತ್ತದ, ಆಕ್ಚುಲ್ ಅದಕ್ಕೆ ಅಸ್ತಿತ್ವನೇ ಇಲ್ಲ. ಹಂಗೆ ಎಷ್ಟೊಂದು ಮೋಹ ಮಾಡುತ್ತದೆ ಅಲ್ಲ.
ನಿತ್ಯವಾದ ವಸ್ತು ಸತ್ಯವಾಗಿ ತೋರಿ ನಮ್ಮನ್ನು ಎಷ್ಟಾದ್ರೂ ಮೋಹ ಮಾಡುತ್ತಿದೆಯಲ್ಲ. ಮೋಹ ಅಂದ್ರೆ ನಿತ್ಯವಾದ ವಸ್ತುವನ್ನು ಸತ್ಯವೆಂದು ಭಾವಿಸಿ ಆಕರ್ಷಿಸುವುದು. ಈ ಘಟವು ಮಣ್ಣನ್ನು ಮರೆಯಿಸುತ್ತದೆ, ಇರುವಂತೆ ತೋರುತ್ತದೆ, ಆದರೆ ನಿಜವಾದ ಇರುವಿಕೆಯು ಮಣ್ಣಿನದ್ದಾಗಿದೆ. ಮಣ್ಣಿನ ಹೆಂಗಾದೋ ಹಂಗ ಈ ಬ್ರಹ್ಮಾಂಡವೆಲ್ಲ ಬ್ರಹ್ಮನ ಇರುವಿಕೆಯಿಂದಾಗಿದೆ. ಅದು ಸದ್ರೂಪ ಇರ್ಬೋದು, ಚಿದ್ರೂಪ ಇರ್ಬೋದು, ಆನಂದ ರೂಪ ಇರ್ಬೋದು, ಮತ್ತಿನ್ಯಾವುದು ಪ್ರಾತಿಭಾಸಿಕ ಸತ್ಯ ಇರ್ಬೋದು, ವ್ಯವಹಾರಿಕ ಸತ್ಯ ಇರ್ಬೋದು, ಪಾರಮಾರ್ಥಿಕ ಸತ್ಯ ಇರ್ಬೋದು. ಎಲ್ಲಾ ಸತ್ಯಗಳಿಗೆ ಅಸ್ತಿತ್ವ ಎದರಿಂದ ಅಂದ್ರೆ ಬ್ರಹ್ಮನಿಂದ ಅದ, ಬ್ರಹ್ಮ ಅದನಲ್ಲಿ ಅಂತ. ಮಣ್ಣು ತನ್ನ ಇರುವಿಕೆಯನ್ನ ತನ್ನ ಸತ್ಯತ್ವವನ್ನ ಘಟಕ್ಕೆ ಕೊಟ್ಟಿದೆ. ಅದೇ ರೀತಿ ರಜ್ಜು ಏನ್ ಮಾಡಿದ, ತನ್ನ ಸತ್ಯತ್ವವನ್ನ ರಜ್ಜು ಹಗ್ಗ ಏನ್ ಮಾಡಿದ, ತನ್ನ ಅಸ್ತಿತ್ವವನ್ನ ಯಾರಿಗೆ ಕೊಟ್ಟದದು, ಹಾವಿ ಕೊಟ್ಟದ್ದು. ಯಾವಾಗ, ಅಜ್ಞಾನ ಕಾಲದಲ್ಲಿ. ರಜ್ಜು ತನ್ನ ಅಸ್ತಿತ್ವವನ್ನ ಸರ್ಪಕ್ಕೆ ಕೊಟ್ಟಿದೆ. ಮತ್ತೆ ಯಾರ್ಯಾರು ಯಾರ್ಯಾರಿಗೆ ಕೊಟ್ಟರ, ಯಾವ ಬ್ರಹ್ಮ ಜ್ಞಾನ ಕಾಲದಲ್ಲಿ ಬ್ರಹ್ಮನ ಅಸ್ತಿತ್ವ ನಮಗ್ ಗೊತ್ತಾಗ್ತದ. ಬ್ರಹ್ಮಜ್ಞಾನ ಕಾಲದಲ್ಲಿ ಬಿಟ್ಟು ವ್ಯಾವಹಾರಿಕವಾಗಿ ನಾವು ಸಾಮಾನ್ಯ ಜ್ಞಾನದಲ್ಲಿ ಇದ್ದೇವೆ ಅಂತಂದ್ರೆ, ಬ್ರಹ್ಮನ ಅಸ್ತಿತ್ವ ಮಾಯೆಗೆ, ಮಾಯೆ ತನ್ನ ಅಸ್ತಿತ್ವ ಆಕಾಶಕ್ಕ, ಆಕಾಶ ತನ್ನ ಅಸ್ತಿತ್ವ ತನ್ನಗೆ ಸ್ವತಂತ್ರ ಇಲ್ಲ, ತನ್ನಲ್ಲಿರೋ ಅಸ್ತಿತ್ವ ಒಂದಕ್ಕೊಂದು ಕೊಟ್ಟವ, ಹಂಗೆ ಒಂದಕ್ಕೊಂದು ಕೊಟ್ಕೊಂಡವ್ ಕೊಟ್ಕೊಂಡು ಕಡಿಗೆ ಎದ್ರ ತನಕ ಕೊಟ್ಟವಪ್ಪ ಅಂತಂದ್ರೆ ಆ ಹಾವಿನ ತನಕ ಕೊಟ್ಟವ. ಎಲ್ಲ ವಸ್ತು ಪ್ರಪಂಚ ಕಡೆಗೆ ಹಾವು ಅಂತೇಳಿ ತೋರಿಕೆ ವಸ್ತು, ಆಭರಣ ಮಡಿಕೆ ಇವೆಲ್ಲ ತೋರಿಕೆ ವಸ್ತುಗಳದವಲ್ಲ, ಅವುಗಳಿಗೆ ಕೊಟ್ಟವು. ಪ್ರಾತಿಭಾಸಿಕ ಸತ್ಯಕ್ಕ ಈ ವ್ಯವಹಾರಿಕ ವಸ್ತುಗಳೆಲ್ಲ ಕೊಟ್ಟು ಕೂತ್ಬಿಟ್ಟವು. ಒಂದಕ್ಕೊಂದು ತಾವೇ ಅದರಂಗ ಕೆಲಸ ಮಾಡ್ತಾವ. ಈಗ ಒಂದು ಐಸ್ಕಾಂತ್ ಅದ, ಆ ಐಸ್ಕಾಂತಕ್ಕ ಒಂದು ಕಬ್ಬಿಣ ತುಂಡು ಒಯ್ದು ಹಚ್ಚಿಬಿಟ್ರಿ ಅಂತಂದ್ರ ಅದು ಕಬ್ಬಿಣ ತುಂಡು ಏನ್ ಮಾಡ್ತದ, ತಾನು ಐಸ್ಕಾಂತದಂತೆ ವರ್ತಿಸ್ತದ. ಅದು ವರ್ತಿಸಿ ಏನ್ ಮಾಡ್ತದ, ಇನ್ನೊಂದು ಕಬ್ಬಿಣ ತುಂಡಿಗೆ ಹಿಡ್ಕೊತ, ಅದು ಇನ್ನೊಂದು ಕಬ್ಬಿಣ ತುಂಡಿಗೆ ಹಿಡ್ಕೊತದ. ಓಸು ಕಬ್ಬಿಣ ತುಂಡುಗಳು ಒಂದಕ್ಕೊಂದು ಅಂಟುಕೊಂಡು ತಾವು ಐಸ್ಕಾಂತಗಳ ಹಾಗೆ ವರ್ತಿಸ್ತವ. ಅವುಗಳಲ್ಲಿರುವ ಈ ಮೂಲ ಐಸ್ಕಾಂತವನ್ನು ಬಿಟ್ಟು ಉಳಿದ ವಸ್ತುಗಳಲ್ಲಿರುವ ಐಸ್ಕಾಂತದ ಗುಣಗಳೇನು ತೋರ್ತಾ ಇದ್ದೇವಲ್ಲ, ಅವೇನು ಅವುದ್ರ ಸ್ವಂತದ್ದು ಏನು ಅಂತ ಕೇಳ್ತಾರ. ಮೂಲ ಐಸ್ಕಾಂತದ ಅದಕ್ಕ ಒಂದಕ್ಕೊಂದು ಒಂದಕ್ಕೊಂದು ಕಬ್ಬಿಣ ತುಂಡುಗಳು ಅಂಟಿಸಿರಿ, ಆ ಉಳಿದ ಐಸ್ಕಾಂತಗಳಲ್ಲಿ ಮೂಲ ಐಸ್ಕಾಂತ ಬಿಟ್ಟು ಉಳಿದ ಐಸ್ಕಾಂತಗಳಲ್ಲಿ ಇರುವ ಕಾಂತಿಯ ಗುಣ ಏನದಲ್ಲ, ಆ ಕಾಂತಿಯ ಗುಣ ಆ ಸ್ವಂತದ್ದೇನದು, ಐಸ್ಕಾಂತದ ಸ್ವಂತದ್ದೇನದು, ಐಸ್ಕಾಂತದ್ದು ಐಸ್ಕಾಂತದ ಸಾನ್ನಿಧ್ಯದಲ್ಲಿ ಇರುವ ಕಾರಣ ಅದೇನಾಗ್ಯದ, ತಾನು ಐಸ್ಕಾಂತದಂತೆ ವರ್ತಿಸ್ತಾ ಇದೆ. ಒಬ್ಬ ಡಿಸಿ ಪಿ ಎ ಏನ್ ಅಧಿಕಾರ ಚಲಾಯಿಸ್ತಿದ್ದಾನಲ್ಲ, ಆ ಪಿ ಎ ಚಲಾಯಿಸುತ್ತಿರುವ ಅಧಿಕಾರ ಪಿ ಎಂದು ಅಥವಾ ಡಿಸಿದೋ, ಡಿಸಿ ಅಧಿಕಾರ ಪಿ ಎ ಚಲಾಯಿಸ್ತಿದ್ದಾನೆ. ಆ ಡಿಸಿ ಇಂದ ಆತ ದೂರ ಆನು ಅಂತಂದ್ರ ಆ ಅಧಿಕಾರ ಅವನು ಸ್ವಂತದ್ದಿರಲ್ಲ, ಅಧಿಕಾರ ಇರೋದು ಡಿಸಿ ಸ್ವಂತದ್ದು. ಡಿಸಿ ಎಲ್ಲೇ ಹೋದ್ರು ಡಿಸಿ ಅಧಿಕಾರ ಡಿಸಿ ಸಂಘಟ ಇರ್ತದ, ಡಿಸಿ ಸಾನ್ನಿಧ್ಯದಲ್ಲಿರುವ ಕಾರಣ ಆ ಪಿ ಎ ಏನಾಗ್ಯನ ಡಿಸಿಗತ್ತೆ ಆ ಡಿಸಿ ಅಧಿಕಾರಗಳನ್ನು ಚಲಾಯಿಸ್ತಾ ಇದ್ದಾನೆ. ಹಂಗ ಇಲ್ಲಿ ಅನಾತ್ಮ ವಸ್ತುಗಳು ಏನ್ ಮಾಡ್ಯಾವಂತಂದ್ರೆ, ಆತ್ಮ ವಸ್ತುವಿನ ಜೊತೆಗೆ ಇರುವ ಕಾರಣ ಅವು ಆತ್ಮ ವಸ್ತುಗಳಂತೆಯೇ ತೋರುತ್ತಿವೆ. ಅವುಗಳಿಗೆ ಸ್ವಂತದ ಒಂದು ಅಸ್ತಿತ್ವ ಇಲ್ಲ. ಎಲ್ಲ ಹಾವಿರ್ಬೋದು, ಹಾಗಿರ್ಬೋದು, ಪಂಚಮಹಾಭೂತಗಳಿರ್ಬೋದು, ಮಾಯೆ ಇರ್ಬೋದು, ಅವೆಲ್ಲ ಅಷ್ಟು ಆ ಬ್ರಹ್ಮನಲ್ಲಿ ಇರುವ ಕಾರಣ ಬ್ರಹ್ಮನ ಅಸ್ತಿತ್ವವೇ ಅವೆಲ್ಲವುಗಳಲ್ಲಿ ಇದ್ದರೂ ಕೂಡ ಅವುಗಳು ತಮ್ಮ ಸ್ವಂತ ಅಸ್ತಿತ್ವದಂತೆ ತೋರುತ್ತಿರುತ್ತವೆ. ಹಿಂಗಾಗಿ ಎಲ್ಲ ವಸ್ತುಗಳ
ವ್ಯಕ್ತಿಗಳ ಇರುವಿಕೆಯಲ್ಲಿ ನಾವು ಏನ್ ದರ್ಶನ ಮಾಡ್ಕೋಬೇಕಂದ್ರೆ ಬ್ರಹ್ಮನ ದರ್ಶನ ಮಾಡ್ಕೋಬೇಕು. ಆ ವಸ್ತುಗಳ ದರ್ಶನ ಮಾಡ್ಕೊಂಡ್ರು ಅವೇ ಸತ್ಯ ಅಂತ ತಿಳ್ಕೋಬಾರದು. ಜಗತ್ತಂತ ತಿಳ್ಕೋಬೇಕು, ಎಲ್ಲ ವಸ್ತು ಜಗತ್ತು ಅವೆಲ್ಲವುಗಳಲ್ಲಿರುವ ಬ್ರಹ್ಮನೇ ಸತ್ಯ. ಅದಕ್ಕೆ ಘಟವೇ ಖುಷಿ ಘಟವೇ ನೀನು ದಿಟದಂತೆ ತೋರಿ ಮೋಯಿಪುದ ಏನೆಂಬೆ, ಎಷ್ಟು ಮೋಹ ಮಾಡುತ್ತಿರುವಿ, ಎಷ್ಟು ಆಕರ್ಷಿಸುತ್ತಿರುವಿ, ಮಿಥ್ಯವಾದ ವಸ್ತು ಸತ್ಯವಾಗಿ ತೋರಿ ನಮ್ಮನ್ನು ಮೋಹ ಮಾಡ್ತಿರುವಿ ಅಲ್ಲ ಅಂದ್ರೆ ಮಿಥ್ಯವಾದ ವಸ್ತುವನ್ನ ಸತ್ಯವೆಂದು ಭಾವಿಸಿ ಆಕರ್ಷಿಸುತ್ತಿರುವಿ ಅಲ್ಲ. ಈ ಘಟವು ಮಣ್ಣನ್ನು ಮರೆಯಿಸುತ್ತದೆ, ಘಟ ಮಣ್ಣನ್ನು ಮರೆಯಿಸುತ್ತದೆ. ಮಾಯೆ ಬ್ರಹ್ಮನನ್ನು ಮರೆಯಿಸಿ ಮಾಯೆ ತನ್ನಲಿಂದ ಈ ಜಗತ್ತು ನಡೆದದನ್ನು ನಡೆಸ್ತದೆ, ಅದು ಬ್ರಹ್ಮನನ್ನು ಮರೆಸುತ್ತದೆ. ಆಮೇಲೆ ಘಟವು ಮಣ್ಣನ್ನು ಮರೆಯಿಸುತ್ತದೆ ಮತ್ತು ತಾನೇ ಇರುವಂತೆ ತೋರುತ್ತದೆ, ಆದರೆ ನಿಜವಾದ ಇರುವಿಕೆಯು ಮಣ್ಣಿನದ್ದಾಗಿದೆ. ಮಣ್ಣು ತನ್ನ ಇರುವಿಕೆಯನ್ನ ತನ್ನ ಸತ್ಯತ್ವವನ್ನ ಘಟಕ್ಕೆ ಕೊಟ್ಟಿದೆ. ಯಾವ ರೀತಿ ರಜ್ಜು ತನ್ನ ಅಸ್ತಿತ್ವವನ್ನ ಸರ್ಪಕ್ಕೆ ಕೊಟ್ಟಿರುವ ಹಾಗೆ ಮಣ್ಣು ತನ್ನ ಇರುವಿಕೆಯನ್ನ ತನ್ನ ಸತ್ಯತ್ವವನ್ನ ಹಿಂದಕ್ಕೆ ತಕ್ಕೊಂಡ್ರೆ, ಒಂದು ವೇಳೆ ಮಣ್ಣು ತನ್ನ ಸತ್ಯತ್ವವನ್ನ ಇರುವಿಕೆಯನ್ನ ಹಿಂದಕ್ಕೆ ವಿತ್ಡ್ರಾ ಮಾಡಿತು ಅಂತಂದ್ರೆ ಅಲ್ಲಿ ಘಟ ಇರ್ಲಿಕ್ಕೆ ಸಾಧ್ಯ ಅದ ಏನು? ಅದೇ ರೀತಿ ಬ್ರಹ್ಮ ತನ್ನ ಸತ್ಯತ್ವವನ್ನ ತನ್ನ ಇರುವಿಕೆಯನ್ನ ಹಿಂದಕ್ಕೆ ತಕ್ಕೊಂಡ್ಬಿಟ್ರೆ ಮಣ್ಣಿನ ಅಸ್ತಿತ್ವ ವಿತ್ಡ್ರಾ ಆದ್ರ ಮಡಿಕೆ ಏನು? ಬಂಗಾರದ ಅಸ್ತಿತ್ವ ವಿತ್ಡ್ರಾ ಆಯ್ತು ಅಂತಂದ್ರ ಅಲ್ಲಿ ಆವರಣವಿಲ್ಲ. ಸತ್ತೋಗ್ಯರ ಅಂದ್ರೆ ಏನಾಗಿರ್ತದ? ಆತ್ಮದ ಅಸ್ತಿತ್ವ ಅಲ್ಲಿ ವಿತ್ಡ್ರಾ ಆಗಿರ್ತದ ಅಷ್ಟೇ. ಆತ್ಮ ತನ್ನ ಅಸ್ತಿತ್ವವನ್ನ ವಿತ್ಡ್ರಾ ಮಾಡ್ಕೊಂಡಿರ್ತಾನೆ ಆತ್ಮ. ಅದಕ್ಕ ಶರೀರ ಏನಾಗ್ಬಿಡ್ತು? ನಷ್ಟ ಆಗಿಹೋಗ್ಬಿಡ್ತು. ಬ್ರಹ್ಮ ತನ್ನ ಅಸ್ತಿತ್ವವನ್ನ ವಿತ್ಡ್ರಾ ಮಾಡಿದಾಗ ಈ ಬ್ರಹ್ಮಾಂಡ ಪ್ರಳಯಕ್ಕೊಳಗಾಗ್ತದ. ಬ್ರಹ್ಮದೊಳಗ ಅದನಂತೇಳಿ ಅವೆಲ್ಲ ಕೆಲಸ ನಡೆದವ. ಆತ್ಮ ಈ ಪಿಂಡಾಂಡದಾಗ ಆದಂತೇಳಿ ಇವೆಲ್ಲ ಕೆಲಸ ನಡೆದವ. ಯಾವಾಗ ಅವನಿಗೆ ಸಾಕು ಅನಿಸ್ತದ, ಚಾಪಿ ಸುತ್ತಿದಂಗ ಸುತ್ತಕೊಂಡ್ಬಿಡ್ತಾನಂತ. ಸುತ್ತಕೊಂಡಂತಂದ್ರ ಶರೀರ ನಷ್ಟ ಆಗ್ತದ, ಬ್ರಹ್ಮಾಂಡ ನಷ್ಟ ಆಗ್ತದ. ಈ ರೀತಿ ಅಸ್ತಿತ್ವ ಹಿಂದಕ್ಕೆ ತೆಗೆದುಕೊಂಡರೆ ಈ ತೋರಿಕೆ ವಸ್ತುಗಳೆಲ್ಲ ನಾಶವಾಗಿಬಿಡ್ತವ. ಮಣ್ಣಿನ ಅಸ್ತಿತ್ವವಾದರೂ ಸತ್ಯವೇ, ಅಸ್ತಿತ್ವ ಮಣ್ಣಿನದಾದರೂ ಇದೆ ಏನು? ಇಲ್ಲ. ಪೃಥ್ವಿ ಜಲದಿಂದ ಉತ್ಪತ್ತಿಯಾಗಿದೆ, ಪೃಥ್ವಿ ಅಸ್ತಿತ್ವ ಜಲದಿಂದ ಬಂತು, ಪೃಥ್ವಿ ತನ್ನ ಅಸ್ತಿತ್ವವನ್ನ ಘಟಕ್ಕೆ ಕೊಟ್ಟು ಘಟದ ಇರುವಿಕೆ ಉಂಟು ಮಾಡಿದಂತೆ. ಪೃಥ್ವಿಗೆ ಅಸ್ತಿತ್ವವನ್ನು ಕೊಟ್ಟಿದ್ದು ಯಾವುದು ಅಂದ್ರೆ ಜಲ. ಜಲದಿಂದ ಪೃಥ್ವಿ ಉತ್ಪತ್ತಿಯಾಗಿದೆ, ಮಣ್ಣಿನಿಂದ ಮಡಿಕೆ ಉತ್ಪತ್ತಿ ಆದಂತೆ ಪೃಥ್ವಿ ಜಲದಿಂದ ಪೃಥ್ವಿ ಉತ್ಪತ್ತಿಯಾಗಿದೆ. ಪೃಥ್ವಿ ತನ್ನ ಅಸ್ತಿತ್ವವನ್ನು ಘಟಕ್ಕೆ ಕೊಟ್ಟಂತೆ ಜಲವು ತನ್ನ ಅಸ್ತಿತ್ವವನ್ನು ಪೃಥ್ವಿಗೆ ಕೊಟ್ಟದೆ. ಇದು ಚೈನ್ ಹಿಂಗೆ ತಿಳ್ಕೊತೋಬೇಕು. ಜಲದಲ್ಲಿ ಅಸ್ತಿತ್ವ ಇದೆಯೇನು ಅಂತ ನೋಡಿದ್ರೆ ಅಲ್ಲಿಯೂ ಕೂಡ ಅಸ್ತಿತ್ವ ಇರುವಿಕೆ ಇಲ್ಲ. ಇಲ್ಲಿ ಜಲವು ಇರುತ್ತದೆ ಅಂದ್ರೆ ಜಲಕ್ಕೆ ಅಸ್ತಿತ್ವ ಯಾರು ಕೊಟ್ಟಾರ? ಯಾವ ವಸ್ತು ಕೊಟ್ಟದ ಜಲಕ್ಕೆ ಅಸ್ತಿತ್ವ? ಜಲ ಜಲವಾಗಿ ಇರ್ಬೇಕಾದ್ರೆ ಏನ್ ಬೇಕು ಅಲ್ಲಿ? ಅಗ್ನಿ ಬೇಕು. ಅಗ್ನಿ ಅಸ್ತಿತ್ವ. ಅದಕ್ಕೆ ಅಗ್ನಿಯಿಂದ ಜಲದ ಉತ್ಪತ್ತಿಯಾಗಿದೆ, ಆದ್ದರಿಂದ ಅಗ್ನಿಯು ತನ್ನ ಅಸ್ತಿತ್ವವನ್ನು ಜಲಕ್ಕೆ ಕೊಟ್ಟಿದೆ. ಅಗ್ನಿಯಲ್ಲಾದರೂ ಅಸ್ತಿತ್ವ ಇದೆ ಏನು ಅಂತ ಕೇಳಿದ್ರೆ ಇಲ್ಲ. ಅಗ್ನಿಗೆ ಅಸ್ತಿತ್ವ ಎಲ್ಲಿಂದ ಬಂತು ಅಂದ್ರೆ ವಾಯುವಿನಿಂದ ಬಂತು. ವಾಯುವಿನಿಂದ ಅಗ್ನಿ ಉತ್ಪತ್ತಿ ಆಯಿತು, ಆದ್ದರಿಂದ ವಾಯು ತನ್ನ ಅಸ್ತಿತ್ವವನ್ನು ಅಗ್ನಿಗೆ ಕೊಟ್ಟಿತು. ಇಲ್ಲಿ ಅಗ್ನಿಗೆ ಇದೆ ಅಂತ ಅಂದ್ರೆ ತೋರಿದ್ರೆ ಅಗ್ನಿಗೆ ವಾಯು ತನ್ನ ಅಸ್ತಿತ್ವವನ್ನು ಕೊಟ್ಟಿದೆ. ಕಾರಣ ವಾಯುವಿನಿಂದ ಅಗ್ನಿ ಉತ್ಪತ್ತಿ ಆಗುತ್ತದೆ, ಆದ್ದರಿಂದ ವಾಯು ತನ್ನ ಅಸ್ತಿತ್ವವನ್ನು ಅಗ್ನಿಗೆ ಕೊಟ್ಟಿದೆ. ಹಾಗಾದರೆ ವಾಯುವಿನಲ್ಲಾದ್ರೂ ಅಸ್ತಿತ್ವ ಅದ ಏನು ಅಂತ ನೋಡಿದ್ರೆ ವಾಯುವಿಂದನೂ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಇಲ್ಲಿ ವಾಯು ಇದೆ ಇರುತ್ತದೆ ಅಂತಂದ್ರೆ ಎದುರ್ದದು ವಾಯು. ವಾಯು ಅನ್ನೋದು ಭೂತ. ಇದೆ ಅಂತಂದ್ರೆ ಏನದು? ಆ ಇದೆ ಅನ್ನೋ ಶಬ್ದ ಏನದ? ಅದು ಎದುರ್ದ ಅಂತಂದ್ರೆ ಆಕಾಶದ್ದು. ಅದರ ಅಸ್ತಿತ್ವ ಆಕಾಶದ್ದು. ಅದಕ್ಕೆ
ತನ್ನ ಅಸ್ತಿತ್ವ ವಾಯುವಿಗೆ ಕೊಟ್ಟಿದೆ ಆಕಾಶ. ಕಾರಣ ಆಕಾಶದಿಂದ ವಾಯು ಉತ್ಪತ್ತಿ ಆಗಿದೆ, ಆದ್ದರಿಂದ ಆಕಾಶವು ತನ್ನ ಅಸ್ತಿತ್ವವನ್ನು ವಾಯುವಿಗೆ ಕೊಟ್ಟಿದೆ. ಹಾಗಾದರೆ ಆಕಾಶದಲ್ಲಾದರೂ ಅಸ್ತಿತ್ವ ಇದೆಯೇನು? ಇಲ್ಲ. ಮತ್ತೇನಾಯ್ತು, ಆಕಾಶ ಇದೆ ಅಂತಿರಲ್ಲ, ಆಕಾಶ ಇದೆ ಅನ್ನ ಶಬ್ದ ಬಳಸಿದ್ರೆ ಅಂದ್ರೆ ಆಕಾಶ ಅಂತಂದ್ರೆ ಭೂತ, ಇದೆ ಅನ್ನೋದು ಆಕಾಶ ಇಲ್ಲ. ಆಕಾಶ ಎದರಿಂದ ಅದಪ್ಪ ಅಂತಂದ್ರೆ ಮಾಯೆಯಿಂದ ಅದ. ಹಿಂಗ್ ತಿಳ್ಕೋಬೇಕು. ಈಗ ಹಾವು ಇದೆ, ಸರ್ಪ ಇದೆ ಅಂತ ಎರಡು ಅಕ್ಷರ ಬರಿಬೇಕು. ಬರೆದ ಮೇಲೆ ಸರ್ಪ ಇದೆ, ಓಕೆ, ಆದ್ರೆ ಸರ್ಪ ಅನ್ನೋ ಶಬ್ದ ಬಿಡ್ರಿ, ಇದೆ ಅನ್ನೋದೇವ್ರ ಬಲ್ಲಿ ಏನ್ ಬರಿಬೇಕು? ಬ್ರಾಕೆಟ್ ನಾಗ ರಜ್ಜು ಅಂತ ಬರಿಬೇಕು. ಅದ್ರ ಕೆಳಗ್ ಬರ್ಬೇಕು ಮತ್ತೇನಾಯ್ತು, ರಜ್ಜು ಇದೆ ಅಂತ ಬರಿಬೇಕು. ಇದೆ ಅಂತ ಬರೆದ ಮೇಲೆ ಆ ರಜ್ಜು ಅನ್ನೋದು ಬಿಡ್ರಿ, ಇದೆ ಅಂತ ಬರೆದಿರಲ್ಲ ಅದನ್ನ ಬ್ರಾಕೆಟ್ ನೊಳಗೆ ಏನ್ ಬರಿಬೇಕು? ಪೃಥ್ವಿ ಅಂತ ಬರಿಬೇಕು. ಪೃಥ್ವಿ ಇದೆ ಅಲ್ಲಿ, ರಜ್ಜುವಿನ ರೂಪದಲ್ಲಿ ಪೃಥ್ವಿ ಅಲ್ಲ, ಅದ್ರ ಕೆಳಗ್ ಬರ್ಬೇಕು. ಮತ್ತ ಕೆಳಗ್ ಬಂದ ಏನ್ ಮಾಡ್ಬೇಕು? ಪೃಥ್ವಿ ಇದೆ, ಪೃಥ್ವಿ ಅನ್ನ ಶಬ್ದ ಬಿಡ್ರಿ, ಈ ಕಡೆ ಇದೆ ಅನ್ನ ಶಬ್ದಕ್ಕೆ ಏನ್ ಮಾಡ್ರಿ? ಬ್ರಾಕೆಟ್ ನೊಳಗ ಜಲ ಅಂತ ಬರಿಬೇಕು. ಅದೇ ರೀತಿ ಜಲ ಇದೆ, ಮತ್ತ ಜಲ ಬ್ರಾಕೆಟ್ ನಾಗ ಏನದ? ಜಲ ಎದರಿಂದ ಅಗ್ನಿ ಅಂತ ಬರಿಬೇಕು. ಅಗ್ನಿ ಇದೆ, ಆ ಇದೆ ಅನ್ನೋ ಶಬ್ದ ಏನದ? ಅಲ್ಲಿ ಇರುವುದು ಯಾವುದು ಅಂತಂದ್ರೆ ವಾಯು ಇದೆ, ಬ್ರಾಕೆಟ್ ನಾಗ ವಾಯು ಇದೆ. ಮತ್ತೆ ವಾಯುವರೇ ಅದ ಏನತ್ ನೋಡಿದ್ರೆ ಅಲ್ಲಿ ಆಕಾಶ ಇದೆ, ಆಕಾಶರೇ ಅದ ಏನತ್ ನೋಡಿದ್ರೆ ಅಲ್ಲಿ ಮಾಯೆ ಇದೆ, ಮಾಯರೇ ಅದ ಏನತ್ ನೋಡಿದ್ರೆ ಅಲ್ಲಿ ಬ್ರಹ್ಮ ಇದೆ. ಹಿಂಗಾಗಿ ಪರಬ್ರಹ್ಮ ಅಂತಂದ್ರೆ ಮುಂದ ಅವನು ಎಲ್ಲದಕ್ಕೂ ಇರುವವನು ಅವನೇ, ಮೂಲದಲ್ಲಿ ಇರುವವನು ಅವನೇ. ಈ ರೀತಿ ಹೇಳಿ ಇಲ್ಲಿ ಆಕಾಶ ಇದೆ ಇರುತ್ತದೆ ಅಂತ ಅಂದ್ರೆ ಆಕಾಶಕ್ಕೆ ಮಾಯೆಯು ತನ್ನ ಅಸ್ತಿತ್ವವನ್ನು ಕೊಟ್ಟಿದೆ. ಕಾರಣ ಮಾಯೆಯಿಂದ ಆಕಾಶ ಉತ್ಪತ್ತಿಯಾಗಿದೆ, ಆದ್ದರಿಂದ ಮಾಯೆಯು ತನ್ನ ಅಸ್ತಿತ್ವವನ್ನು ಆಕಾಶಕ್ಕೆ ಕೊಟ್ಟಿದೆ. ಹಾಗಾದರೆ ಮಾಯೆಯಲ್ಲಾದರೂ ಅಸ್ತಿತ್ವ ಇದೆ ಏನು ಅಂತ ನೋಡಿದರೆ ಇಲ್ಲಿ ಮಾಯೆ ಇದೆ ಅಂತ ಬರಿತೀವಲ್ಲ, ಮಾಯೆ ಇರುತ್ತದೆ ಅಂತ ಏನ್ ಬರಿತೀವಲ್ಲ, ಈ ಮಾಯೆಗೆ ಬ್ರಹ್ಮನು ತನ್ನ ಅಸ್ತಿತ್ವವನ್ನು ಕೊಟ್ಟಿದ್ದಾನೆ. ಕಾರಣ ಬ್ರಹ್ಮದಿಂದ ಮಾಯೆಯು ಉತ್ಪತ್ತಿಯಾಗಿದೆ, ಆದ್ದರಿಂದ ಬ್ರಹ್ಮನು ತನ್ನ ಅಸ್ತಿತ್ವವನ್ನು ಮಾಯೆಗೆ ಕೊಟ್ಟಿದ್ದಾನೆ. ಬ್ರಹ್ಮನ ಅಸ್ತಿತ್ವ ಎಲ್ಲಿದರಿ? ಬ್ರಹ್ಮನ ಅಸ್ತಿತ್ವ ಬ್ರಹ್ಮನಲ್ಲಿ, ಮಾಯೆಯ ಅಸ್ತಿತ್ವ ಬ್ರಹ್ಮನಲ್ಲಿ, ಬ್ರಹ್ಮನಲ್ಲಿ ಆಕಾಶದಲ್ಲಿದೆ. ಮುಂದೆ ಹೋಗ್ಬೇಕು, ಮಾತಾಡಿ ಹೋಗ್ಬಾರ್ದು. ಮಾಯೆ ಅಸ್ತಿತ್ವ ಮಾಯೆ ಅದ ಅಂತ ಹೇಳಕ್ಕೆ ಬ್ರಹ್ಮದನ ಏನು ಬ್ರಹ್ಮದನ ಅಂತ ಮಾಯ ಅದಳ್ರಿ? ಬ್ರಹ್ಮದಾನಂತ ಮಾಯ ಅದಾಳ, ಬ್ರಹ್ಮದನಂತ ಮಾಯ ಅದ. ಅದಕ್ ಮಾಯೆ ಅಸ್ತಿತ್ವ ಬ್ರಹ್ಮನಲ್ಲಿಲ್ಲ, ಬ್ರಹ್ಮನ ಅಸ್ತಿತ್ವ ಮಾಯೆಯಲ್ಲಿದೆ. ಬ್ರಹ್ಮನ ಅಸ್ತಿತ್ವ ಮಾಯೆಯಲ್ಲಿ, ಮಾಯೆಯ ಅಸ್ತಿತ್ವ ಆಕಾಶದಲ್ಲಿ, ಆಕಾಶದ ಅಸ್ತಿತ್ವ ವಾಯುವಿನಲ್ಲಿ, ವಾಯುವಿನ ಅಸ್ತಿತ್ವ ಅಗ್ನಿಯಲ್ಲಿ, ಅಗ್ನಿಯ ಅಸ್ತಿತ್ವ ಜಲದಲ್ಲಿ, ಜಲದ ಅಸ್ತಿತ್ವ ಪೃಥ್ವಿಯಲ್ಲಿ, ಪೃಥ್ವಿಯ ಅಸ್ತಿತ್ವ ಘಟದಲ್ಲಿ ಅಥವಾ ರಜ್ಜುವಿನಲ್ಲಿ, ಮತ್ತೆ ಅಲ್ಲಿ ಮುಂದೆ ಘಟ ಬರ್ಬಹುದು, ಆ ಶರೀರ ಬರ್ಬಹುದು ಅಥವಾ ಹಾವು ಬರ್ಬಹುದು. ಈ ಘಟದ ಅಸ್ತಿ ಇದು ಪೃಥ್ವಿ ಅಸ್ತಿತ್ವ ಹಾವಿನಲ್ಲಿರ್ಬಹುದು, ಶರೀರದಲ್ಲಿರ್ಬಹುದು, ಘಟದಲ್ಲಿರ್ಬಹುದು, ಏನಾದ್ರೂ ಮಾಡ್ಬೋದು. ಇದು ಮುಂದೆ ಪೃಥ್ವಿಲಿ ಅಂತ ಮುಂದೆ ವಸ್ತು ಪ್ರಪಂಚ. ಪೃಥ್ವಿ ಅಸ್ತಿತ್ವ ರಜ್ಜುವಿನಲ್ಲಿ, ರಜ್ಜುವಿನ ಅಸ್ತಿತ್ವ ಸರ್ಪದಲ್ಲಿ, ಅಥವಾ ಪೃಥ್ವಿ ಅಸ್ತಿತ್ವ ಘಟದಲ್ಲಿ, ಅಥವಾ ಪೃಥ್ವಿ ಅಸ್ತಿತ್ವ ಈ ಪಿಂಡ ಅಂದ್ರೆ ಶರೀರದಲ್ಲಿ. ಘಟ ಅಂದ್ರೆ ಶರೀರ ಅಂತ ತಿಳ್ಕೋಬೇಕು, ಡೈರೆಕ್ಟ್ ಅರ್ಥ ಹಿಂಗೆ ತಿಳ್ಕೋಬೇಕು, ಘಟ ಅಂದ್ರೆ ಶರೀರ ಅಂತ ತಿಳ್ಕೋಬೇಕು. ಹಿಂಗ ಈ ಜಗತ್ತನ್ನ ನೋಡೋದ್ ಕಲಿಬೇಕು ನಾವು. ಘಟ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮಾಯೆ ಎಲ್ಲ ಬಾಧವಾಗುತ್ತವೆ ಅಂದ್ರೆ ಸುಳ್ಳಾಗುತ್ತವೆ. ಆದರೆ ಬ್ರಹ್ಮ ವಸ್ತು ಒಂದೇ ಒಂದು ಬಾಧಿಸಿಕೊಳ್ಳಲಾರದಂತ ಪಾರಮಾರ್ಥಿಕ ಸತ್ಯವಿದೆ. ಆದ್ದರಿಂದ ಬ್ರಹ್ಮದ ಅಸ್ತಿತ್ವವೇ ಎಲ್ಲಾ ಕಡೆ ಎಲ್ಲದರ ಒಳಗೂ ಹೊರಗೂ ತೋರುತ್ತದೆ. ಓತ ಪ್ರೋ
ಯಾರೋ ಪ್ರೇತ ಓತ ಪ್ರೇತ ಅಂತ ಬಳಸಿದಂಗ ಕೇಳಿಸ್ತ ಶಬ್ದ ನನಗ, ಅದು ಪ್ರೇತ ಅಲ್ಲ ಪ್ರೋತ. ಓತ ಅಂದ್ರೆ ಹೊರಗೆ, ಪ್ರೋತ ಅಂದ್ರೆ ಒಳಗೆ, ಒಳಗೆ ಹೊರಗೆ. ಆದ್ದರಿಂದ ಬ್ರಹ್ಮದ ಅಸ್ತಿತ್ವವೇ ಎಲ್ಲಾ ಕಡೆ ಎಲ್ಲದರ ಒಳಗು ಎಲ್ಲದರ ಹೊರಗೂ ತೋರುತ್ತದೆ. ತ್ರಿಕಾಲದಲ್ಲಿ ಬಾಧ್ಯತ್ವ ಆಗ್ಲಾರದಂತದ್ದು ಯಾವುದೋ ಅದೇ ಸದ್ರೂಪ. ಮೂರು ಕಾಲಗಳಲ್ಲಿ ಬಾಧೆಗೊಳ್ಳದೆ ಇರುವುದೇ ಸದ್ರೂಪ, ಸತ್ ಎನ್ನುತ್ತಾರೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳುತ್ತಾರೆ. ಏನ್ ಹೇಳ್ತಾರ? ನಿನ್ನೊಳಗೆ ಸತ್ತನು ಅನುಭವದಿ ನೋಡು, ಹಾಗೆ ನೀನು ಮುಕ್ತನು ಅಂತ ಹೇಳ್ತಾರೆ. ಇದು ಹೆಂಗ ನೋಡು ಅಂತ ಹೇಳ್ತಾರ ಅನ್ನೋದನ್ನ ನಾಳೆಗೆ ನೋಡು. ಈಗ ಸದ್ಯ ನಿಮಗ